ಮಾನವನಲ್ಲಿ ಪೋಷಣೆ ಉಂಡಂತಹ ಆಹಾರ ಕೊನೆಗೆ ಏನಾಗ್ತದಪ್ಪ ಗ್ಲೂಕೋಸ್ ಆಗ್ತದ ಅಮೈನೋ ಆಮ್ಲ ಆಗ್ತದ ಕೊಬ್ಬಿನ ಆಮ್ಲ ಆಗ್ತದ ಆಮೇಲೆ ಗ್ಲಿಸರಾಲ್ ಆಗ್ತದ ಅಂತ ಗೊತ್ತಾಯ್ತು ಇದರೊಳಗಡೆ ಪ್ರೋಟೀನ್ ಏನು ಮಾಡ್ತದ ಕೆಲಸ ಪ್ರೋಟೀನ್ ಹೊಸ ಜೀವಕೋಶದ ಉತ್ಪತ್ತಿಗೆ ಸಹಾಯ ಮಾಡ್ತದ ಹಳೆ ಜೀವಕೋಶಗಳ ರಿಪೇರಿಗೂ ಕೂಡ ಸಹಾಯ ಆಗ್ತದ ಕೊಬ್ಬಿನ ಆಮ್ಲ ಮತ್ತು ಕೊಬ್ಬು ಶೇಖರಿತವಾದಂತಹ ಶಕ್ತಿ ಗ್ಲೂಕೋಸ್ ಏನು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ದೇಹಕ್ಕೆ ಉಪಯೋಗವಾಗುವಂತಹ ಶಕ್ತಿ ಗ್ಲೂಕೋಸ್ ಹೌದಾ ಈ ಗ್ಲೂಕೋಸ್ ಏನಾಗಬೇಕು ಈಗ ಗ್ಲೂಕೋಸ್ ಏನಾಗಬೇಕು ಒಡಿಬೇಕು ಹೌದಾ ವಿಭಜನೆ ಆಗಬೇಕು ಗ್ಲೂಕೋಸ್ ವಿಭಜನೆ ಆಗಬೇಕು ಅಂತಂದ್ರೆ ಆಲ್ರೆಡಿ ಗೊತ್ತು ನಿಮಗೆ ಎರಡು ರೀತಿಯಾಗಿ ವಿಭಜನೆ ಆಗ್ತದೆ ಅಂತೇಳಿ ಒಂದನೇದು ಯಾವುದು ವಾಯುವಿಕ ಉಸಿರಾಟ ಎರಡನೇದು ಅವಾಯುವಿಕ ಉಸಿರಾಟ ವಾಯುವಿಕ ಬಹುಕೋಶೀಯ ಜೀವಿಗಳಲ್ಲಿ ಆದರೆ ಅವಾಯುವಿಕ ಏಕಕೋಶೀಯ ಜೀವಿಗಳಲ್ಲಿ ಅಥವಾ ಸೂಕ್ಷ್ಮಾಣು ಜೀವಿಗಳಲ್ಲಿ ಆಮೇಲೆ ವಾಯುವಿಕ ಉಸಿರಾಟದೊಳಗೆ 38 ಎಟಿಪಿ ಅಣುಗಳು ಉತ್ಪತ್ತಿಯಾದ್ರೆ ಇಲ್ಲಿ ಎರಡು ಎಟಿಪಿ ಅಣುಗಳು ಉತ್ಪತ್ತಿ ಆಗ್ತವ ಆಮೇಲೆ ವಾಯುವಿಕ ಉಸಿರಾಟದೊಳಗೆ ನೀರು ಉತ್ಪತ್ತಿ ಆಗ್ತದ ಆಮೇಲೆ ಕಾರ್ಬನ್ ಡೈ ಆಕ್ಸೈಡ್ ಉತ್ಪತ್ತಿ ಆಗ್ತದ ಅವಾಯುವಿಕ ಉಸಿರಾಟದೊಳಗೆ ಏನು ಉತ್ಪತ್ತಿ ಆಗ್ತದ ಎಥನಾಲ್ ಮತ್ತು ಕಾರ್ಬನ್ ಡೈ ಆಕ್ಸೈಡ್ ಉತ್ಪತ್ತಿ ಆಗ್ತದ ಆಮೇಲೆ ಅವಾಯುವಿಕ ಉಸಿರಾಟದೊಳಗಡೆ ಎರಡು ರೀತಿ ಕಾಣ್ತವ ನಿನಗೆ ಒಂದೇದೇನಪ್ಪ ಅಂತಂದ್ರೆ ಹುದುಗುವಿಕೆ ಅಂತ ಕರಿತೀವಿ ಇನ್ನೊಂದೇನಪ್ಪ ಲ್ಯಾಕ್ಟಿಕ್ ಆಮ್ಲ ಉಂಟಾಗುವಿಕೆ ಅಂತ ಕರಿತೀವಿ ಹುದುಗುವಿಕೆ ಒಳಗೆ ಆಮ್ಲಜನಕ ರಹಿತವಾಗಿ ಗ್ಲೂಕೋಸ್ ಅಣು ಒಡಿತಾ ಹೋಗ್ತದ ಅವಾಗೇನು ಸಿಗ್ತದೆ ನಿನಗೆ ಹುದುಗುವಿಕೆ ಅಥವಾ ಆಲ್ಕೋಹಾಲ್ ಸಿಗ್ತದೆ ಯಾವಾಗ ನಾವು ಮಸಲ್ ಕ್ಯಾಚ್ ಅಂತ ಕರಿತೀವಿ ಅಥವಾ ಸ್ನಾಯು ಸೆಡೆತ ಅಂತ ಕರಿತೀವಿ ಅಂದರೆ ನಾವು ಅತಿ ವೇಗವಾಗಿ ಓಡ್ತಾ ಇದ್ವಿ ಅಥವಾ ಅತಿ ವೇಗವಾಗಿ ಎಕ್ಸಸೈಸ್ ಮಾಡ್ತಾ ಇದ್ವಿ ಅಂತಂದ್ರೆ ಬರಿತಾ ಇದ್ವಿ ಅಂತಂದ್ರೆ ಕೆಲವೊಂದಿಷ್ಟು ಭಾಗದೊಳಗೆ ಸ್ನಾಯುಗಳೊಳಗೆ ಏನಾಗ್ತದೆ ಅಂತಂದ್ರೆ ನರ ಹಿಡ್ದಂಗೆ ಅನ್ನಿಸ್ತದೆ ಅಥವಾ ನೋವು ಉಂಟಾಗ್ತದೆ ಅದಕ್ಕೆ ಸ್ನಾಯು ಸೆಡೆತ ಅಂತ ಕರಿತೀವಿ ಅಲ್ಲಿ ಏನಾಗ್ತದೆ ಅವಾಯುಕ ಉಸಿರಾಟ ಅಂದರೆ ಅರೆ ವಾಯುಕನು ಅಂತ ನಾವು ಕರಿಬೋದು ಅಂದರೆ ಅರ್ಧಂಬರ್ಧ ಪೈರುವೇಟ್ ಅಣುಗಳು ಒಡೆದು ಅವಾಗೇನಾಗ್ತಪ್ಪ ಅಂತಂದ್ರೆ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗ್ತದೆ ಆ ಲ್ಯಾಕ್ಟಿಕ್ ಆಮ್ಲ ನಮ್ಮ ಸ್ನಾಯುಗಳ ಒಳಗಡೆ ಸೇರಿ ನಮಗೇನಾಗ್ತದೆ ಅದು ನೋವನ್ನು ಉಂಟು ಮಾಡ್ತದೆ ಅಂತ ನಾವು ಹೇಳ್ತೀವಿ ಇದು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ ಆಯಿತು ಉಸಿರಾಟ ಆದಾಗ ಏನಾಗ್ತದೆ ಅಂತ ಗೊತ್ತಾಯ್ತು ನಿನಗೆ ಉಸಿರಾಟ ಆದಾಗ ಏನಾಗ್ತದೆ ಶಕ್ತಿ ಉತ್ಪತ್ತಿ ಆಗ್ತದೆ ಬಿಟ್ಟರೆ ಈ ಕಡೆ ನೀರು ಉತ್ಪತ್ತಿ ಆಗ್ತದೆ ಕಾರ್ಬನ್ ಡೈ ಆಕ್ಸೈಡ್ ಈ ಕಡೆ ಏನಪ್ಪ ಅಂತಂದ್ರೆ ಲ್ಯಾಕ್ಟಿಕ್ ಆಮ್ಲ ಇಲ್ಲ ಆಲ್ಕೋಹಾಲ್ ಇಲ್ಲ ಏನಪ್ಪ ಅಂದರೆ ಕಾರ್ಬನ್ ಡೈ ಆಕ್ಸೈಡ್ ಇದು ಉತ್ಪತ್ತಿ ಆಗೋದೇ ಉಸಿರಾಟದ ಒಂದು ಕೆಲಸ ಅಂತ ನಾವು ಹೇಳ್ಬೋದು ಹಾಗಿದ್ರೆ ಪ್ರಾಣಿಗಳಲ್ಲಿ ಉಸಿರಾಟ ಹೆಂಗೆ ಆಗ್ತದೆ ಮಾನವನಲ್ಲಿ ಉಸಿರಾಟ ಆಗಬೇಕು ಅಂತಂದ್ರೆ ಏನೇನು ಪ್ರಕ್ರಿಯೆಗಳು ಅದಾವ ಆಮೇಲೆ ಜಲಚರ ಜೀವಿಗಳಲ್ಲಿ ಯಾವ ಥರ ಉಸಿರಾಟ ಆಗ್ತದೆ ಅವುಗಳ ಉಸಿರಾಟದ ವೇಗ ಯಾಕೆ ಅಧಿಕ ಇರ್ತದೆ ಆಮೇಲೆಪ್ಪ ಅಂದ್ರೆ ನೆಲದ ಮೇಲೆ ಬರ್ತಕ್ಕಂಥ ಜೀವಿಗಳ ಉಸಿರಾಟ ಯಾಕೆ ಕಡಿಮೆ ನಿಧಾನಕ್ಕೆ ಬ್ರೀದ್ ಇನ್ ಬ್ರೀದ್ ಔಟ್ ಅಂತ ನಾವು ಮಾಡ್ತೀವಿ ಅಂತ ನೋಡ್ಕೊಂತ ಹೋಗಬೇಕಾಗ್ತದೆ ಈ ಭಾಗದಲ್ಲೂ ನಾವು ಅದನ್ನೇ ಕಲಿತೀವಿ ಒಂದೇದೇನಪ್ಪ ಅಂತಂದ್ರೆ ಪ್ರಾಣಿಗಳಲ್ಲಿ ಉಸಿರಾಟ ಅಂತ ಕರಿತೀವಿ ಪ್ರಾಣಿಗಳಲ್ಲಿ ಉಸಿರಾಟದೊಳಗೆ ಮೊದಲನೇ ಪಾಯಿಂಟ್ ಬರೆಸಿದ್ದೆ ಏನಂತ ಬರೆಸಿದ್ದೆ ಹೇಳಪ್ಪ ಓಕೆ ಒಂದೇದು ತೇವಪೂರಿತ ಚರ್ಮ ಹೌದಿಲ್ರಿ ಹಾಂ ತೆಳುವಾದ ಭಿತ್ತಿ ತೆಳುವಾದ ಭಿತ್ತಿ ಒಂದೇದು ಆಮೇಲೆ ಎರಡನೇದೇನಪ್ಪ ನಾಸಿಕದಿಂದ ನಾಶಿಕ ಕರೆಕ್ಟ ಇದು ಸಿ ಆಬಕ ಕಿಂಗ ನಾಸಿಕ ನೆಕ್ಸ್ಟ್ ಗಿಲ್ಸ್ಗಳಿಂದ ಮುಂದೆ ಕಿವಿ ಅದೇ ಅದೇ ಕಿವಿರುಗಳು ಗಿಲ್ಸ್ ಅಂದ್ರೆ ಒಂದೇ ಕಿವಿರು ಓಕೆ ಮುಂದೆ ಆಯ್ತು ಅಂದರೆ ತೆಳುವಾದ ಚರ್ಮ ತೆಳುವಾದ ಭಿತ್ತಿ ಅಂದ್ರೇನು ಚರ್ಮ ಚರ್ಮಕ್ಕೆ ನಾವು ಭಿತ್ತಿ ಹೊದಿಕೆ ಅಂತ ಕರಿತೀವಿ ತೆಳುವಾದ ಹೊದಿಕೆ ಉದಾಹರಣೆಗೆ ಕಪ್ಪೆ ಕಪ್ಪೆ ತನ್ನ ದೇಹದ ಮೇಲ್ಮೈನಿಂದ ಉಸಿರಾಡ್ತದ ಅರ್ಥ ಆಯ್ತು ದೇಹದ ಮೇಲ್ಮೈ ತೇವ ಪೂರಿತ ಇರ್ತದೆ ಗೊತ್ತಾ ಆ ತೇವ ಪೂರಿತ ಚರ್ಮದ ಮೂಲಕ ಕಪ್ಪೆ ಏನು ಮಾಡ್ತದ ಉಸಿರಾಡ್ತದ ಅರ್ಥ ಆಯ್ತು ಯಾವಾಗ ನೀರಿನ ಒಳಗಡೆ ಇದ್ದಾಗ ಹೊರಗಡೆ ಬಂದಾಗ ನಾಶಿಕದಿಂದ ಅದೇನಾಗ್ತದಪ್ಪ ಉಸಿರನ್ನು ತಗೋತದ ಅರ್ಥ ಏನಿಲ್ಲಿ ಅದು ಉಭಯವಾಸಿ ಜೀವಿ ಉಭಯವಾಸಿ ಜೀವಿ ಅಂತಂದ್ರೆ ನೀರಿನೊಳಗೂ ಇರ್ತದ ನೆಲದ ಮೇಲೂ ಇರ್ತದ ಬದುಕ್ತದ ಉಸಿರಾಡ್ತದ ಅದಕ್ಕೆ ಉಭಯವಾಸಿ ಜೀವಿಗಳು ಅಂತ ನಾವು ಕರಿತೀವಿ ಉದಾಹರಣೆಗಳು ಹೇಳಬೇಕಂತಂದ್ರೆ ಕಪ್ಪೆನೂ ಆಗ್ತದ ಏಡಿ ಆಗ್ತದ ಮುಂದೆ ಆಮೆ ಆಗ್ತದ ಆಮೇಲೆ
ಹಾವು, ಮುಂದೆ ಮೊಸಳೆ, ಆಮೇಲೆ ಇನ್ನೂ ಕೆಲವೊಂದಿಷ್ಟು ಇರ್ತವೆ. ಸರಿಯಾ? ಅಂದರೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಾವು ಕೊಟ್ವಿ. ಅಂದರೆ ಆ ಜೀವಿಗಳಲ್ಲಿ ತೆಳುವಾದ ಏನಿರ್ತಪ್ಪ, ಭಿತ್ತಿ ಇರ್ತದ, ಚರ್ಮ ಇರ್ತದ, ಆ ಚರ್ಮದ ಮೇಲೆ ಸಣ್ಣ 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 ರಂಧ್ರಗಳಿರ್ತವ, ತೇವಪೂರಿತ ಚರ್ಮ ಅಂತ ಕರಿತೀವಿ. ಅದರ ಮೂಲಕ ಏನು ಮಾಡ್ತಪ್ಪ, ಅದು ಆಮ್ಲಜನಕವನ್ನು ಹೀರ್ಕೋತದ. ಎಲ್ಲಿದು? ವಾತಾವರಣದಲ್ಲಿನ ಆಮ್ಲಜನಕವನ್ನು, ನೀರಿನಲ್ಲಿನ ಆಮ್ಲಜನಕವನ್ನು ಹೀರ್ಕೊಳ್ತದ. ಅದು ಉದಾಹರಣೆಗೆ ಏನದು, ಕಪ್ಪೆ ಅಂತ ನಾವು ಹೇಳಿದ್ವಿ. ಆಮೇಲೆ ನಾಸಿಕದಿಂದ ಉಸಿರಾಡ್ತಕ್ಕಂತಹ ಜೀವಿಗಳು ಆಲ್ಮೋಸ್ಟ್ ಅಂತಂದ್ರೆ ಬಹುತೇಕ ಏನಿರ್ತವ, ನೆಲದ ಮೇಲೆ ಬದುಕುವಂತಹ ಜೀವಿಗಳು ಇರ್ತವೆ. ನೆಲವಾಸಿ ಜೀವಿಗಳು ಯಾವಪ್ಪ ಇವು? ನೆಲವಾಸಿ ಜೀವಿಗಳು ಏನು ಮಾಡ್ತವ, ನಾಸಿಕದಿಂದ ಉಸಿರನ್ನು ತಗೋತವ. ಆಮೇಲೆ ಜಲವಾಸಿ ಜೀವಿಗಳು ಕಿವಿರುಗಳಿಂದ. ಆಮೇಲೆ ನೆಲ ಮತ್ತು ಜಲವಾಸಿ ಜೀವಿಗಳೇನಪ್ಪ, ತೆಳುವಾದ ಭಿತ್ತಿ ಅಥವಾ ನಾಸಿಕದಿಂದ ಉಸಿರನ್ನು ತಗೋತವ ಅಂತ ನಾವು ಹೇಳ್ತೀವಿ. ಎರಡು ಯಾವುದ್ರೊಳಗ? ಉಭಯವಾಸಿ ಜೀವಿಗಳೊಳಗೆ. ಆಮೇಲೆ ನೆಲದ ಮೇಲೆ ಇರ್ತಕ್ಕಂಥ ಜೀವಿಗಳಿಗೆ ನಾಸಿಕ, ಜಲವಾಸಿಗಳಿಗೆ ಗಿಲ್ಸ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಆಮೇಲೆ ಮುಂದೆ ಪಾಯಿಂಟ್ ಏನಂತ ಹೇಳಪ್ಪ, ಈ ಒಂದು ಜಲಚರ ಜೀವಿಗಳು. ಜಲ ಅಂತಂದು ಗೊತ್ತದ, ಜಲ ಅಂದ್ರೇನು? ನೀರು ಯಾವುದರಿಂದ ಮಾಡಲ್ಪಟ್ಟಿತಿ? ನೀರು H2O ಮಾಡಲ್ಪಟ್ಟಿದೆ. H2O ಅಂತಂದ್ರೆ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಅಲ್ಲಿ 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 ಸ್ವಲ್ಪ ಕರಗಿದ ಏನಿರ್ತೈತಿ ಅಂತಂದ್ರೆ ಆಕ್ಸಿಜನ್ ಇರ್ತದೆ. ಕರಗಿದ ರೂಪದೊಳಗೆ ಏನಿರ್ತೈತಿ? ಆಕ್ಸಿಜನ್ ಇರ್ತದೆ ಕರಗಿದ ರೂಪದೊಳಗೆ. ಇದು ಬರೇ ಓಟು, ಬರೇ ಏನಿದು? ಓಟು. ಅರ್ಥ ಆಯ್ತಾ? ಕಡಿಮೆ ಪ್ರಮಾಣದೊಳಗೆ ಇರ್ತದೆ, ಭಾಳ ಜಾಸ್ತಿ ಪ್ರಮಾಣದೊಳಗೆ ಇರೋಂಗಿಲ್ಲ, ಕಡಿಮೆ ಪ್ರಮಾಣದೊಳಗೆ ಇರ್ತದೆ. ಹಾಗಾಗಿ ಇದರೊಳಗೆ ಇರ್ತಕ್ಕಂತಹ ಮೀನು, ಇದು ಏನದಪ್ಪ, ಇದು ಮೀನು. ಈ ಮೀನು ಏನು ಮಾಡ್ತದ? ಉಸಿರಾಡಬೇಕಲ್ಲ. ಉಸಿರಾಡಬೇಕು ಅಂತಂದ್ರೆ ಅದು ಯಾವುದರ ಸಹಾಯದಿಂದ ಉಸಿರಾಡ್ತದ? ಕಿವಿರುಗಳ ಸಹಾಯದಿಂದ. ಹೆಂಗೆ ಉಸಿರಾಡ್ತದ? ಕಿವಿರಿನ ಮೂಲಕ ನೀರು ಹೋಗ್ತದೆ. ಹೌದಾ? ನೀರು ಹೋಗಿ ಅದರ ದೇಹದ ಎಲ್ಲ ಭಾಗಗಳಿಗೆ ನೀರೇನಾಗ್ತದೆ ಅಂತಂದ್ರೆ ಸರಬರಾಜು ಅನ್ನೋಕ್ಕಿಂತ ನೀರಿನೊಳಗಿರ್ತಕ್ಕಂತಹ ಆಮ್ಲಜನಕವನ್ನು ಕಿವಿರಿನಲ್ಲಿರ್ತಕ್ಕಂಥ ಒಂದು ವಿಶೇಷ ಜೀವಕೋಶಗಳು ಏನು ಮಾಡ್ತಾವೆ? ಹೀರ್ಕೊಂಬಿಡ್ತಾವೆ. ವಿಶೇಷ ಅಂಗಾಂಶಗಳು ಕಿವಿರಿನೊಳಗೇನಿರ್ತವ? ವಿಶೇಷ ಅಂಗಾಂಶಗಳಿರ್ತವ, ಅವುಗಳಿಗೆ ಹೆಸರದ, ಅದು ಮತ್ತೆ ನೋಡೋಣಂತ. ಆ ಅಂಗಾಂಶಗಳೇನು ಮಾಡ್ತಾವೆ ಅಂತಂದ್ರೆ ನೀರನ್ನು ಒಳಗೆ ತಗೋತಾವಲ್ಲ, ಒಳಗೆ ತಗೊಂಡಾಗ ಆ ನೀರಿನೊಳಗೆ ಕರಗಿದಂಥ ಆಕ್ಸಿಜನ್ ಇರ್ತೈತಲ್ಲ, ಅದನ್ನು ತಗೊಂಡು ವಾಪಸ್ ನೀರನ್ನು ಕಿವಿರಿಗಳ ಮೂಲಕನೇ ಬಿಡ್ತಾವೆ ಹೊರಗೆ. ತಿಳಿತಾ? ಆಮೇಲೆ ವೇಗವಾಗಿ ನೀರು ತಗೊಂತವ, ಫಾಸ್ಟ್ ಸಿಕ್ಕೌಟ್ ಫಾಸ್ಟ್. ಯಾವುವು? ಜಲಚರ ಜೀವಿಗಳು ಅತಿ ವೇಗವಾಗಿ ಉಸಿರಾಡ್ತವೆ, ಅತಿ ವೇಗ. ಮಾನವ ಏನಪ್ಪ ಅಂತಂದ್ರೆ ಉದಾಹರಣೆಯಾಗಿ ಆನ್ ಆನ್ ಆವ್ರೇಜ್ ಸರಾಸರಿಯಾಗಿ 12-14 ಸಲ ಉಸಿರನ್ನು 1 ನಿಮಿಷದೊಳಗೆ ತಗೋಬೋದು. 1 ನಿಮಿಷದೊಳಗೆ 12-14 ಸಲ ನಾವು ನಾರ್ಮಲ್ ಆಗಿ ಏನು ಮಾಡ್ಬೋದು? ಉಸಿರಾಡ್ಬೋದು. 1 ನಿಮಿಷದೊಳಗೆ 12-14 ಸಲ ಅಷ್ಟೇ. ಜಾಸ್ತಿನೂ ಹೋಗ್ಬೋದು, ಕಡಿಮೆನೂ ಆಗ್ಬೋದು, ಅದು ಹೇಳೋಕ್ಕಲ್ಲ, ಆನ್ ಆನ್ ಆವ್ರೇಜ್ ಹೇಳ್ತೀನಿ ನಾನು. ಆಮೇಲೆ ಒಂದು ಜಲಚರ ಜೀವಿ ತೊಗೊಂಡು ಅಂತಂದ್ರೆ ಅದು ಹೆಚ್ಚು ಕಡಿಮೆ 1 ಸೆಕೆಂಡೊಳಗೆ 3-4 ಸಲ, 1 ಸೆಕೆಂಡೊಳಗೆ 3-4 ಸಲ ಉಸಿರಾಡ್ತದೆ ಸೆಕೆಂಡೊಳಗೆ. ಅಂದರೆ ನಿಮಿಷಕ್ಕೆ ಎಷ್ಟಾಗ್ತದೆ? 120-240 ಸಲ ಉಸಿರಾಡ್ತದೆ ಅದು. 1 ನಿಮಿಷಕ್ಕೆ 60 ಸೆಕೆಂಡ್ ಇರ್ತವೆ. 1 ಸೆಕೆಂಡೊಳಗೆ 3-4 ಸಲ ಅಂತಂದಾಗ 60 ಸೆಕೆಂಡೊಳಗೆ 120-140 ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ 240 ತನಕ ಅದೇನು ಮಾಡ್ತದೆ? ಉಸಿರನ್ನು ತಗೋತದ ಬಿಡ್ತದ, ತಗೋತದ ಬಿಡ್ತದ. ಉಸಿರು ತಗೊಳ್ಳೋದಂತ ಅರ್ಥ ಏನಿಲ್ಲಿ? ನೀರನ್ನು ಕಿವಿರುಗಳ ಮೂಲಕ ತಗೊಂತದ ಮತ್ತು ವಾಪಸ್ ಹೊರಗೆ ಬಿಡ್ತದೆ. ತಗೊಂಡಾಗ ಅದರಲ್ಲಿ ಇರ್ತಕ್ಕಂಥ ಸಣ್ಣ ಆಮ್ಲಜನಕ ಏನಿರ್ತದೆ, ಆಕ್ಸಿಜನ್ ಏನಿರ್ತೈತಿ, ಕರಗಿದ ರೂಪದೊಳಗಿರ್ತದಲ್ಲ, ಅದನ್ನು ತಗೋತದ, ಆಮೇಲೆ ನೀರನ್ನು ವಾಪಸ್ ಕಳಿಸ್ತದೆ. ಹಾಗಾಗಿನೇ ಜಲಚರ ಜೀವಿಗಳ ಉಸಿರಾಟದ ವೇಗವು ನೆಲಚರ ಅಂತೇನದಕ್ಕ ನೆಲವಾಸಿ ಜಲವಾಸಿ ಜೀವಿಗಳ ಏನಂತೀವಿ, ಉಸಿರಾಟದ ವೇಗವು ನೆಲವಾಸಿ ಜೀವಿಗಳ ಉಸಿರಾಟ ವೇಗಕ್ಕಿಂತ ಅಧಿಕವಾಗಿರುತ್ತದೆ. ಏಕೆಂದರೆ ಜಲಚರ ಜೀವಿಗಳು ನೀರಿನಲ್ಲಿ ಕರಗಿದ ಆಕ್ಸಿಜನನ್ನು ಪಡೆದುಕೊಳ್ಳುತ್ತವೆ. ನೀರಿನಲ್ಲಿ ಕಡಿಮೆ ಪ್ರಮಾಣದ ಆಕ್ಸಿಜನ್ ಇರುವುದರಿಂದ ಅಧಿಕ ಪ್ರಮಾಣದಲ್ಲಿ ಅಥವಾ ಅಧಿಕ ವೇಗವಾಗಿ ಅವು ಏನು ಮಾಡಬೇಕಾಗ್ತದೆ? ಉಸಿರಾಡಬೇಕಾಗುತ್ತದೆ. ತಿಳಿತು? ಇದೊಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇದು. ಇದೊಂದು ತಿಳುವಳಿಕೆ, ಒಂದು ಜ್ಞಾನದ ಮೇಲೆ ಒಂದು ಪ್ರಶ್ನೆ ಅಂತ ನಾವು ಹೇಳಬಹುದು. ಮುಂದೆ ಬರೋದೇನೈತೆ, ಕೆಲವೊಂದಿಷ್ಟು ಜೀವಿಗಳು ಕೊಟ್ಟಿದ್ದಾರೆ, ಅವುಗಳು ಉಸಿರಾಡುವಂಥ ಒಂದಿಷ್ಟು ಭಾಗಗಳು ಕೊಟ್ಟಿದ್ದಾರೆ. ಹೌದಾ? ಸರಿಯಾ ತಂದ? ಓಕೆ. ಜೀವಿ ಮತ್ತು ಅದರ ಉಸಿರಾಟದ ಅಂಗ. ಹಾಂ, ಜೀವಿ ಉಸಿರಾಟದ
ಅಂಗ ಏನೇನ ಅದಕ್ಕಂದ ಅಮೀಬಾ ಮತ್ತು ಪ್ಲಾನೇರಿಯಾ ಅಮೀಬಾ ಮತ್ತು ಪ್ಲಾನೇರಿಯಾ ಉಸಿರಾಟದ ಅಂಗ ಏನ್ರಿ ಕೋಶ ಭಿತ್ತಿ ಉಸಿರಾಟದ ಅಂಗ ಕೋಶ ಭಿತ್ತಿ ಅಂದ್ರೆ ಕೋಶ ಭಿತ್ತಿ ಅಂತಂದ್ರೆ ಏನು ಭಿತ್ರಿ ಅಲ್ಲದು ಭಿತ್ತಿ ಅಂತಂದ್ರೆ ಕೋಶ ಪೊರೆಯ ಮೂಲಕನೇ ಅದು ಉಸಿರನ್ನು ತಗೋತದ ಎರಡನೇದು ಏನ್ಕಂದ ಓಕೆ ಎರೆಹುಳ ಮತ್ತು ಲೀಚ್ ಲೀಚ್ ಅಂದ್ರೆ ಆಲ್ರೆಡಿ ಗೊತ್ತದ ನಿಮ್ಗೆ ಎರೆಹುಳ ಅದು ಮಣ್ಣಿನ ಒಳಗಡೆನೇ ಇರ್ತದೆ ಉಸಿರಾಡಬೇಕು ಅಂತಂದ್ರೆ ಅದು ಮೂಗಿನಿಂದ ಉಸಿರಾಡಂಗಿಲ್ಲ ನೀ ಮಣ್ಣೊಳಗೆ ಹೋಗಿ ಮೂಗಿನಿಂದ ಉಸಿರಾಡ ಆಗ್ತದ ನಿನಗೆ ಆಗಂಗಿಲ್ಲ ಮಣ್ಣಿನ ಒಳಗೂ ಕೂಡ ಕರಗಿದ ಆಕ್ಸಿಜನ್ ಇರ್ತದೆ ನೆನಪಿರಲಿ ಮಣ್ಣಿನ ಒಳಗೂ ಕೂಡ ಕರಗಿದ ಆಕ್ಸಿಜನ್ ಇರ್ತದೆ ಯಾಕಂದ್ರೆ ಮಣ್ಣ ಗಟ್ಟಿ ಇರಂಗಿಲ್ಲ ತೆಳುವಾಗಿ ಇರ್ತದೆ ಅರ್ಥತಾ ಇದು ಕಲ್ಲದ ಕಲ್ಲಿನ ಒಳಗಡೆ ಆಮ್ಲಜನಕ ಸಿಗ್ತದ ನಿನಗೆ ಬಂಡೆ ಒಳಗೆ ಆಮ್ಲಜನಕ ಸಿಗ್ತದನು ಸಿಗಲ್ಲ ಯಾಕ ಬಂಡೆನು ಸಂಪೂರ್ಣ ಘನ ವಸ್ತು ಬಿಡಿ ಬಿಡಿ ಬಿಡಿಯಾಗಿ ಇಲ್ಲ ಬಂಡೆ ಅದೇ ಮಣ್ಣು ತಗೊಂಡ್ರೆ ಸಂಪೂರ್ಣ ಘನ ಸಿಗಂಗಿಲ್ಲ ನಿನಗೆ ಅಲ್ಲಿ ಅಲ್ಲಿ ಅಂತಂದ್ರೆ ಬಿಡಿ ಬಿಡಿಯಾಗಿ ಸಿಗ್ತದೆ ಗ್ರೇನ್ 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 ಕಾಳುಗಳ ರೂಪದೊಳಗೆ ಸಿಗ್ತದೆ ಅಂದ್ರೆ ಪ್ರತಿಯೊಂದು ಕಾಳಿನ ನಡುವೆ ಏನಿರ್ತದೆ ಗಾಳಿ ಇರ್ತದೆ ಖಾಲಿ ಸ್ಥಳಾವಕಾಶ ಇರ್ತದೆ ಆ ಖಾಲಿ ಸ್ಥಳಾವಕಾಶದಲ್ಲಿ ಇರತಕ್ಕಂತಹ ಗಾಳಿಯನ್ನು ಯಾರು ತಗೊಂತಾರೆ ಕಂದ ಎರೆಹುಳು ತಗೋತು ಯಾವ ರೀತಿ ತಗೊಂತದ ಹಾಂ ತೇವಪೂರಿತ ಚರ್ಮ ತೇವಪೂರಿತ ಚರ್ಮದ ಮೂಲಕ ಉಸಿರಾಡ್ತದ ಮುಂದೆ ಮೀನು ಸೀಗಡಿ ಕಪ್ಪೆ ಚಿಪ್ಪು ಇವೆಲ್ಲ ಏನಪ್ಪ ಗಿಲ್ಸ್ಗಳ ಮೂಲಕ ಉಸಿರಾಡ್ತವೆ ಸೀಗಡಿ ಅಂತಂದ್ರೆ ಕಿಂಗ್ ಇರ್ತದ ಅದಕ್ಕೆ ಪಾನ್ ಸಿಂಗ್ ಏನು ಅಂತಾರೆ ಅದಕ್ಕೆ ಕಿಂಗ್ ಇರ್ತದೆ ಕೇಕಡ ಟೈಪ್ ಇರ್ತದ ಅದು ಕಿಂಗ ಇದು ಇದ್ರಾಗಿರ್ತದ ಏನಂತಾರ ಸಮುದ್ರದಾಗಿರ್ತದೆ ಗೊತ್ತಾ ಏಡಿ ಟೈಪ್ ಇರ್ತದ ಏಡಿ ಕ್ರಾಬ್ ಟೈಪ್ ಇರ್ತದ ಅದಕ್ಕೆ ಅದು ನಾನು ಚಿತ್ರತೆಗೆ ಬಂದಿಲ್ಲ ಅಷ್ಟೇ ಹಾಂ ಏಡಿ ಬೇಡೆ ಬೇರೆ ಇದು ಸೀಗಡಿ ಬೇರೆ ಸೀಗಡಿಗೆ ಏನಪ್ಪ ಕಿದು ಏನಲ್ಲ ಇದು ಸಾಫ್ಟ್ ಇರ್ತದೆ ಇವನು ತಿನ್ಬೋದು ನೀನು ಆರಾಮ್ಸೆ ಅರ್ಥೈತಾ ಹಾಂ ಚೀ ಅಲ್ಲ ಚೀ ಅಲ್ಲ ಅದು ವೆರಿ ಗುಡ್ ಫಾರ್ ಹೆಲ್ತ್ ಅರ್ಥೈತಾ ಆಮೇಲೆ ಇದು ಇದು ಭಾಳ ಸಾಫ್ಟ್ ಇರ್ತೈತಿ ಏನಿರ್ತದಪ್ಪ ಸಾಫ್ಟ್ ಇರ್ತೈತಿ ಯಾವ ಥರ ಅಂತಂದ್ರೆ ಎಕ್ಸಾಂಪಲ್ ಹೋಗ್ಕೊಂಡು ಬನ್ ಥರ ಇರ್ತದೆ ಬ್ರೆಡ್ ಬನ್ ಥರ ಆರಾಮ್ ಹಚ್ಕೊಂತೀನಿ ನೋಡಿ ಹಾಂ ನಾ ತಿಂದಿಲ್ಲ ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ತೀನಿ ನಾನು ನಾ ಇಲ್ಲಿ ತಿಂದು ಸುಮ್ಮನೆ ಇಮ್ಯಾಜಿನೇಷನ್ ನೋಡಿದ್ರೆ ಹಂಗೆ ಅನಿಸ್ತದಂತೆ ಇಮ್ಯಾಜಿನೇಷನ್ ಮಾಡಿ ನಿನಗೆ ಹೇಳ್ತೀನಿ ಅಷ್ಟೇ ಅರ್ಥೈತಾ ಇದಕ್ಕೇಂತನು ಸೀಗಡಿ ಅಂತ ಕರಿತೀವಿ ಮುಂದೆ ಕಪ್ಪೆ ಹ್ಞೂ ಕಪ್ಪೆ ಯಾವುದ್ರ ಮೂಲಕ ಉಸಿರಾಡ್ತದೆ ಹಾಂ ಶ್ವಾಸಕೋಶಗಳ ಮೂಲಕ ಮತ್ತು ತೇವಪೂರಿತ ಚರ್ಮದ ಮೂಲಕ ಕಪ್ಪೆ ಉಸಿರಾಡ್ತದೆ ಅಂತ ನಾವು ಹೇಳ್ತೀವಿ ಮುಂದೆ ಬರೋದು ಮಿಡತೆ ಸೊಳ್ಳೆ ಮತ್ತು ನೊಣ ಇವುಗಳು ಯಾವುದರಿಂದ ಉಸಿರಾಡ್ತಾವ ರೀ ಓಕೆ ಸ್ಪೈರಕಲ್ಸ್ ಅಂತ ಕರಿತೀವಿ ಮತ್ತು ಗಾಳಿ ಚೀಲಗಳ ಮೂಲಕ ಉಸಿರಾಟ ನಡೀತದ ಸ್ಪೈರಕಲ್ಸ್ ಅಂತಂದ್ರೆ ಅವುಗಳ ದೇಹದ ಮೇಲೆ ಅವುಗಳ ಚರ್ಮದ ಮೇಲೆ ಅವುಗಳ ಏನಪ್ಪ ಅಂದ್ರೆ ಸಣ್ಣ ಸಣ್ಣ ರಂಧ್ರಗಳು ಇರ್ತಾವ ಅವುಗಳ ಮೂಲಕ ಏನಾಗ್ತದ ಉಸಿರಾಡ್ತದ ಯಾವುದು ಮಿಡತೆ ಸೊಳ್ಳೆ ನೊಣ ಸ್ಪೈರಕಲ್ಸ್ ಮತ್ತು ಇನ್ನೊಂದೇನಪ್ಪ ಗಾಳಿ ಚೀಲಗಳು ಮುಂದೆ ಮಾನವ ಹಕ್ಕಿ ಹಲ್ಲಿ ಮತ್ತು ಇತ್ಯಾದಿ ಯಾವುಗಳಿಂದ ಉಸಿರಾಡ್ತೀವಿ ನಾವು ಶ್ವಾಸಕೋಶ ನಾಸಿಕದಿಂದ ಉಸಿರನ್ನು ತಗೋತೀವಿ ಅಲ್ಲಿ ಮೂಗಲೇ ಉಸಿರಾಟ ಅಲ್ಲ ಅದು ಉಸಿರಾಟ ಉಸಿರಾಟದ ಅಂಗ ಕೇಳ್ತೀವಿ ನಾವು ಭಾಗ ಅಂಗ ಹಾಂ ಅಂಗಾಂಶ ಅಂತಂದ್ರೆ ಏನಾಗ್ತದೆ ನಾವು ನಾಸಿಕ ಅಂತ ನಾವು ಹೇಳ್ಬೋದು ಬಟ್ ಅಂಗ ಒಳಗಡೆ ಹೇಳ್ತೀನಿ ನಾನು ದೇಹದ ಒಳಗಡೆ ಎಲ್ಲಿ ಉಸಿರು ಎಲ್ಲಿ ಹೋಗ್ತದೆ ದೇಹದ ಒಳಗಡೆ ಶ್ವಾಸಕೋಶದ ಒಳಗಡೆ ಹೋಗ್ತದೆ ಯಾವ್ಯಾವ ಹಲ್ಲಿನೇ ಇರ್ಲಕ್ಕ ಮನುಷ್ಯನೇ ಇರ್ಲಕ್ಕ ಹಕ್ಕಿಗಳೇ ಇರ್ಲಕ್ಕ ಅವುಗಳು ನಾವು ತಗೊಂತ ಹೆಂಗೆ ಅವು ತೇವಪೂರ್ತಿ ಚರ್ಮದಿಂದ ತಗೊಳ್ಳಕ್ಕ ಆದ್ರೆ ಹೋಗೋದಿಲ್ಲ ಹೋಗ್ತದ ನಾ ಶ್ವಾಸಕೋಶಗಳ ಮೂಲಕ ನಾಸಿಕದಿಂದ ತಂದ್ರೂ ಶ್ವಾಸಕೋಶದ ಮೂಲಕ ಸ್ಪೈರಕಲ್ಸ್ಗಳಿಂದ ತಂದ್ರೂ ಗಾಳಿ ಚೀಲಗಳ ಮೂಲಕ ಹಿಂಗೆ ಒಳಗಡೆ ಇಂಟರ್ನಲ್ ಏನಾಗ್ತದೆ ಅಂತ ಹೇಳ್ತದ ಮತ್ತೆ ಹಾಂ ವೆರಿ ಗುಡ್ ಮುಂದೆ ಬರೋದು ಯಾವುದಪ್ಪ ಮಾನವನ ಶ್ವಾಸಕಾಂಗ ವ್ಯೂಹ ಮಾನವನ ಶ್ವಾಸಕಾಂಗ ಶ್ವಾಸ ಅಂದ್ರೆ ಏನಪ್ಪ ಶ್ವಾಸ ಅಂತಂದ್ರೆ ಉಸಿರು ಹೌದಿಲ್ಲ ಶ್ವಾಸಕಾಂಗ ವ್ಯೂಹ ವ್ಯೂಹ ಅಂದ್ರೇನು ಜಾಲ ವ್ಯೂಹ ಅಂದ್ರೇನ ಜಾಲ ಚಕ್ರ ವ್ಯೂಹ ಅಂತಾರೆ ಗೊತ್ತಾ ಅಂದರೆ ಚಕ್ರ ವ್ಯೂಹ ಅಂತಂದ್ರೆ ಚಕ್ರದ ಜಾಲ ಅಂದಂಗನು ಮತ್ತೆ ಇಲ್ಲ ಅದೊಂದು ರೀತಿಯ ಏನಪ್ಪ ಅದೊಂದು ರೀತಿಯ ಒಂದು ಜಾಲ ಜಾಲ ಅಂತಂದ್ರೇನು ಅರ್ಥ ಜಾಲ ಅಂದ್ರೆ ಬಲಿ ಜಾಲ ಅಂದ್ರೆ ಏನಪ್ಪ ಬಲಿ ಬಲಿ ಅಂದರೆ ಬಲಿ ಅಂದರೆ ಆ ಬಲಿ ಅಲ್ಲ ಬಲೆ ಹಾಂ ಬಲಿ ಬೇರೆ ಬಲೆ ಬೇರೆ
ನಾವೆಲ್ಲ ಬಲಿ ಬಲಿ ಅಂತೀವಲ್ಲ ಬಲಿ ಅಲ್ಲ ಬಲೆ ಹೌದಾ ವಾಟ್ ಇಸ್ ದಿಸ್ ಏನಿದು ಮಾನವನ ಶ್ವಾಸಕಾಂಗ ವ್ಯೂಹ ಯಾರಪ್ಪ ಮುತ್ಯ ಸರಿಯಾ ಇಲ್ಲಿ ಗಾಳಿಯು ಮಾನವನ ನಾಸಿಕದ ಮೂಲಕ ಹಾದು ಗಂಟಲುಗಳ ಮೂಲಕ ಹೋಗಿ ಏನಂತಪ್ಪ ಇವಕ ಶ್ವಾಸ ಟ್ರ್ಯಾಕ್ ಟ್ರ್ಯಾಕಿಡ್ಸ್ ಗಳು ಅಂತ ಕರೀತೀವಿ ಅದ್ರಲ್ಲಿ ಇದಕ ಆ ಶ್ವಾಸನಾಳಗಳು ಅಂತ ಕರೀತೀವಿ ಆ ಶ್ವಾಸನಾಳಗಳು ಮುಂದೆ ಒಡೆದು ಸಣ್ಣ 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 ನಳಿಕೆಗಳಾಗಿ ಕೊನೆಗೆ ಏನದಪ್ಪ ಅಂತಂದ್ರೆ ಬಲೂನಿನ ಆಕಾರದ ರಚನೆಗಳಾಗಿ ಉಂಟಾಗ್ತವ ಈ ಬಲೂನಿನ ಆಕಾರದ ರಚನೆಗಳಿಗೆ ನಾವು ಏನಂತ ಕರೀತೀವಿ ಗಾಳಿ ಚೀಲಗಳು ಅಂತ ಕರೀತೀವಿ ಗಾಳಿ ಚೀಲಗಳು ಅಧಿಕ ಪ್ರಮಾಣದ ಏನಿದವೆ ಅದರೊಳಗಡೆ ಈ ರಕ್ತನಾಳಗಳಿಂದ ಆವೃತಗೊಂಡೈತಿ ಸಣ್ಣ ಸಣ್ಣ ಲೋಮನಾಳಗಳು ಅಂತ ಕರೀತೀವಿ ಗೊತ್ತಾ ಆ ಲೋಮನಾಳಗಳು ಅಥವಾ ರಕ್ತನಾಳಗಳ ಸಹಾಯದಿಂದ ಏನೈತಂದ್ರೆ ಕಂಪ್ಲೀಟ್ ಅಲ್ಲೊಂದು ಜಾಲ ಸಂಪೂರ್ಣ ಜಾಲ ಉತ್ಪತ್ತಿ ಆಗ್ತದೆ ಉದಾಹರಣೆಗೆ ಒಂದು ಬಲೂನ್ ಅದಲ್ಲ ಬಲೂನ್ ಇಮ್ಯಾಜಿನೇಷನ್ ಮಾಡ್ಕೊ ನೀನು ಬಲೂನ್ ಏನು ಇಮ್ಯಾಜಿನ್ ಮಾಡ್ಕೊ ನೀ ಸಣ್ಣಕ್ಕಿದ್ದಾಗ ಬಲೂನ್ ಮ್ಯಾಗ ಹಿಂಗೆ ನಿನ್ನ ಹೆಸರು ಬರ್ತಿದ್ದೆ ಅದನ್ನು ಊದ್ಬಿಡ್ತಿದ್ದೆ ಹಿಂಗೆ ಊದಾಗ ಏನಾಯ್ತು ದೊಡ್ಡದಾಗ್ತಿತ್ತು ಹೌದಿಲ್ಲ ಆ ಬಲೂನಾಗ ಬರ್ತಿದ್ದು ಚೆಂದ ಕಾಣ್ತಿತ್ತು ನಿನ್ನ ಹೆಸರು ಹಾಂ ಚೆಂದ ಕಾಣ್ತಿರಲಿಲ್ಲ ಸ್ವಲ್ಪ ಅದನ್ನು ಬ್ಲರ್ ಆಗಿ ಕಾಣ್ತಿತ್ತು ಆಮೇಲೆ ಮತ್ತೆ ವಾಪಸ್ ಗಾಳಿ ಬಿಟ್ಟಾಗ ಏನಾಯ್ತಿತ್ತು ಅದು ಸಣ್ಣ ಸಣ್ಣ ಕಾಣ್ತಿದ್ವಿ ಅತ್ತೈತ ಅಂದ್ರೆ ನಾ ಬಲೂನ್ ಊದಾಗ ಹೆಸರು ಯಾಕೆ ದೊಡ್ಡದು ಕಾಣ್ತಿತ್ತು ಗಾಳಿ ಹೋಗಿ ವಿಸ್ತೀರ್ಣ ಹೆಚ್ಚಿಗೆ ಆಯಿತು ಏನಾಯ್ತು ಕಂದ ಹಾಂ ವಿಸ್ತೀರ್ಣ ಹೆಚ್ಚಿಗೆ ಆಯಿತು ವಿಸ್ತೀರ್ಣ ಹೆಚ್ಚಿಗೆ ಆಗಿದ್ದಕ್ಕೆ ಅಲ್ಲಿ ಏನಾಯ್ತಪ್ಪ ಆ ಒಂದು ಅಕ್ಷರಗಳು ದೊಡ್ಡ ದೊಡ್ಡವಾಗಿ ಕಂಡು ಅದೇ ರೀತಿ ಇಲ್ಲಿ ಗಾಳಿ ಚೀಲಗಳು ಇರೋದಕ್ಕೆ ಮೇನ್ ಕಾರಣ ಏನಂತಂದ್ರೆ ದೊಡ್ಡ ಜಾಗ ವಿಸ್ತೀರ್ಣ ಜಾಸ್ತಿ ವಿಸ್ತೀರ್ಣ ಜಾಸ್ತಿ ವಿಸ್ತೀರ್ಣ ಜಾಸ್ತಿ ಅಂದ್ರೆ ರಕ್ತನಾಳಗಳು ಜಾಸ್ತಿ ರಕ್ತನಾಳಗಳು ಜಾಸ್ತಿ ಅಂತಂದ್ರೆ ಆಕ್ಸಿಜನ್ ಹೋಗೋದು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಬರೋದು ಜಾಸ್ತಿ ತಿಳಿತಾ ಅಂದ್ರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲಗಳ ವಿನಿಮಯಕ್ಕೆ ಅತಿ ದೊಡ್ಡದಾದಂತಹ ವಿಸ್ತೀರ್ಣವನ್ನು ಒದಗಿಸುವಂಥ ಕೆಲಸ ಯಾರು ಮಾಡ್ತಾರೆ ಗಾಳಿ ಚೀಲಗಳು ಮಾಡ್ತಾರೆ ಯಾರು ಮಾಡ್ತಾರಪ್ಪ ಗಾಳಿ ಚೀಲಗಳು ಮಾಡ್ತಾರೆ ತಿಳಿತಾ ಅರ್ಥಿತ್ತು ಮೊದಲು ನಾಸಿಕದ ಮೂಲಕ ಗಾಳಿಯು ಹಾದು ಹೋಗಬೇಕಾದರೆ ಅಲ್ಲಿ ಗಾಳಿಯಲ್ಲಿ ಏನಿರ್ತಾವಪ್ಪ ಕೆಲವೊಂದಿಷ್ಟು ಸಣ್ಣ 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 ಬ್ಯಾಕ್ಟೀರಿಯಾಗಳಿರ್ತಾವ ಧೂಳಿನ ಕಣಗಳಿರ್ತಾವ ಅತಿ ಸೂಕ್ಷ್ಮಾಣು ಜೀವಿಗಳಿರ್ತಾವ ಅವು ನಮ್ಮ ದೇಹಕ್ಕೆ ಬೇಡವಾದದ್ದು ಇರ್ತಾವ ಬೇಡವಾದದ್ದಿದ್ದಾಗ ನಮ್ಮ ದೇಹದ ಒಳಗೆ ಹೋಯ್ತದೆ ಏನಾಗ್ತದೆ ನಿನಗೆ ತೊಂದರೆಗಳು ಉಂಟಾಗ್ತವ ಉದಾಹರಣೆಯಾಗಿ ಡಸ್ಟ್ ಧೂಳಿನ ಕಣಗಳು ಸೀದಾ ಮೂಗಿನೊಳಗೆ ಹೋಗಿ ಗಂಟಲ ಹೋಗಿ ಸಿಗಿದ್ದು ಅಂತ ತಿಳ್ಕೊ ಏನಾಗ್ತವೆ ಕೆಮ್ಮು ಬರ್ತಾನೆ ಕೆಮ್ಮತಿಯ ಹೌದಲ್ಪ ಡಸ್ಟ್ ಅಲರ್ಜಿ ಆಗೈತೆ ಅಂತ ಕೇಳ್ತಾರೆ ಡಾಕ್ಟ್ರು ಸರಿಯಾ ಅರ್ಥ ಏನಿಲ್ಲ ಅಂತಂದ್ರೆ ಮೂಗಿನ ಮೂಲಕ ಡಸ್ಟ್ ಏನಂತ ಧೂಳಿನ ಕಣಗಳು ಗಂಟಲಿನೊಳಗೆ ಹೋಗಬಾರ್ದು ಗಂಟಲಿನೊಳಗೆ ಹೋದು ಅಂತಂದ್ರೆ ನಿನಗೇನಾಗ್ತವಾಗ ತೊಂದರೆಗಳು ಉಂಟಾಗ್ತವೆ ಹಾಗಾಗಿ ಅದು ಹೋಗಬಾರ್ದು ಅಂತಂದ್ರೆ ಅದಕ್ಕೆ ತಡೆಯವರೊಬ್ರು ಬೇಕಲ್ಲಪ್ಪ ಏನು ಮುತ್ತೆ ಕೂತಿರ್ತಾನೆ ಇಲ್ಲಿ ಏ ಧೂಳು ಬರುತ್ತೆ ಸರ್ ಸರ್ ಏ ಇದು ಬರುತ್ತೆ ಸರಿ ಏ ನೀವು ಕೇಳಪ್ಪ ಗಾಳಿ ಇಷ್ಟಪ್ಪ ಬಾ ಅಂತ ಹಿಂಗೆ ಟ್ರಾಫಿಕ್ ಪೊಲೀಸ್ ಆಗ್ಯಾನ ಇಲ್ಲಿಲ್ಲ ಮೂಗಿನಾಗ ಇಲ್ಲಿಲ್ಲಪ್ಪ ಹಾಂ ಅಂದ್ರೆ ಅಲ್ಲಿ ಯಾರು ಇರ್ತಾರೆ ಅಲ್ಲಿ ಕೂದಲಗಳಿರ್ತವೆ ರೋಮಗಳು ಇರ್ತವೆ ಆ ರೋಮಗಳ ಕೆಲಸ ಏನು ಬಂದಂತಹ ಗಾಳಿಯನ್ನು ಸೋಸಿ ಕಳಿಸೋದು ಅರ್ಥೈತಾ ಮೂಗಿನಲ್ಲಿರ್ತಕ್ಕಂತಹ ಕೂದಲುಗಳ ಕಾರ್ಯವೇನು ಸೋಸಿ ಕಳಿಸೋದು ಅದಕ್ಕೇನಪ್ಪ ಅಂತಂದ್ರೆ ಸೃಷ್ಟಿಯೊಳಗಡೆ ದೇವರು ಪ್ರತಿಯೊಂದು ವಸ್ತು ಸೃಷ್ಟಿ ಮಾಡಿದಾನ ಅಂತಂದ್ರೆ ಅದಕ್ಕೊಂದು ಅರ್ಥ ಇಟ್ಟೇ ಸೃಷ್ಟಿ ಮಾಡಿರ್ತಾನೆ ಯಾರೋ ಒಬ್ಬ ವ್ಯಕ್ತಿ ಅವನಿಗೆ ಕಣ್ಣು ಹೋಗಿರ್ತಾವ ಅಥವಾ ಕಣ್ಣು ಯಾವುದೋ ಕಾರಣದಿಂದ ಕಾಣ್ತಾ ಇರೋಂಗಿಲ್ಲ ಮುಂಚೆ ಏನಪ್ಪ ಅಂತಂದ್ರೆ ಅವನಿಗೆ ಕಾಣ್ತಿರ್ತಿತ್ತು ಇಪ್ಪತ್ತೈದನೇ ವಯಸ್ಸು ತನಕ ಕಣ್ಣು ಕಂಡು ಇಪ್ಪತ್ತೈದನೇ ವಯಸ್ಸಕ್ಕೆ ಎಕ್ಕದಮ್ ಒಂದು ದಿನದೊಳಗೆ ಕಣ್ಣು ಹೋಗ್ಬಿಟ್ಟು ಕಣ್ಣು ಇದ್ದಾಗ ಏನು ಮಾಡ್ತಿದ್ದ ಅಂತಂದ್ರೆ ಯಾವುದರ ವಸ್ತು ನೋಡ್ತಿದ್ದ ಅದಕ್ಕೆ ಬರೇ ಬೈತಿದ್ದವ ಏ ಇದು ಯಾಕದ ಹಂದಿ ದೇವ್ರು ಯಾಕೆ ಸೃಷ್ಟಿ ಮಾಡಿದಾನೆ ಇದಕ್ಕೆ ವೇಸ್ಟ್ ಫೆಲೋ ಹಾಂ ನಾಯಿ ವೇಸ್ಟ್ ಫೆಲೋ ಹಿಂಗೆ ಒಟ್ಟು ಏನು ಕಂಡ್ರವೋ ವೇಸ್ಟ್ ಅಂತಿರ್ತಾನೆ ಎಲ್ಲ ಒಟ್ಟು ಸರಿಗಳು ತಾನೇ ಭಾರಿ ಇರ್ತಾರೆ ಜಗತ್ತಿನೊಳಗೆ ದೇವರು ನಮ್ಮಂತರಿಗೆ ಅಷ್ಟೇ ಸೃಷ್ಟಿ ಮಾಡಬೇಕು ಅವೆಲ್ಲ ಎರೆಹುಳ ಆಗಲಿ ಅವೆಲ್ಲ ಏನಂತ ಸೊಳ್ಳಿ ಆಗಲಿ ಯಾಕೆ ಇವೆಲ್ಲ ಸೃಷ್ಟಿ ಮಾಡಬೇಕು ಹಾಂ ಸೊಳ್ಳಿ ಕಡಿದು ನಮಗೆ ರಕ್ತ ತಿಂತವ ಕುಡಿತವ ಅವಕ್ಕೆ ನಾವು ಇಷ್ಟ ಪಡೋಂಗಿಲ್ಲ ನಾನು ಹಂಗೆ ಹಿಂಗೆ ಅಂತಕ್ಕೆ ಪ್ರತಿಯೊಂದಕ್ಕೂ ಬೈತಿರ್ತಾನೆ ಅದೇ ರೀತಿ ಬೈಯುವಾಗ ಏನಪ್ಪ ಅಂತಂದ್ರೆ ಅವನಿಗೆ ಡೈಲಿ ಬಾತ್ರೂಮ್ಗಳು ಇರ್ತಾವಲ್ಲ ಬಾತ್ರೂಮ್ ಮೂಲೆಯೊಳಗೆ ಸಣ್ಣ 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 ಹುಳುಗಳು ಇರ್ತವೆ ಬಿಳಿ ಬಿಳಿ ಟೈಪ್ ಹಾಂ ಆ ಸಣ್ಣ ಹುಳುಗಳು ನೋಡಿ ಅವಕ್ಕೂ ಬೈತಿರ್ತಾನವ ಯಾ ನಾಚಿಕ್ಕೆ ಬರೋಂಗಿಲ್ಲ ಯಾಕೆ ಹುಟ್ಟಿದ್ದು ನೀನು ಹಾಂ ಅರ್ಥ ಆಗಂಗಿಲ್ಲ ನಿನಗೆ ದೇವರು ಸರಿಯಾಗಿಲ್ಲ ಸುಮ್ಮನೆ ಸೃಷ್ಟಿ ಮಾಡ್ತಾನೆ ಮನಸ್ಸು ಬಂದಿದೆಲ್ಲ ಸೃಷ್ಟಿ ಮಾಡ್ತಾನೆ ಉಪಾಯಿಲ್ಲ ದೇವರ ಅಂತ ಹೇಗೆ ದೇವರಿಗೆ ಬೈತಾನೆ ಆಮೇಲೆ ಏನಪ್ಪ ಅಂದ್ರೆ ಆ ಹುಳುಕ್ ಬೈತಾನೆ ಹುಳುಕ್ ಸಿಕ್ಕಾಬಿಟ್ಟು ಬೈತಾನೆ ಅದಕ್ಕೆ ಏನು ತಿಳಿತದ ಹಾಂ ಬೈದೇ ಬೈತಾನೆ ದಿನ ಬೈಯದೆ ಅವನ ಕೆಲಸ ಒಟ್ಟು ಅಂಥ ಸಣ್ಣ ಸಣ್ಣ ಜೀವಿಗಳು ಸೂಕ್ಷ್ಮಾಣು ಜೀವಿಗಳು ಹೊಲಸು ಜೀವಿಗಳು ಕಂಡ್ರೆ ಅವನಿಗೆ ಒಟ್ಟೆ ಏನಪ್ಪ ಅಂತಂದ್ರೆ ಆಗ ಬರ್ತಾ ಇರಲಿಲ್ಲ ಅವನಪ್ಪ ಬೈತಾ ಇರ್ತಾನೆ
ಆಗ 25ನೇ ವಯಸ್ಸಿಗೆ ಕಣ್ಣು ಹೋಗ್ತವ ಎಲ್ಲ ಕಡೆಗೆ ಏನಪ್ಪ ಅಂತಂದ್ರೆ ದೇವರ ಎಂತರ ಡಾಕ್ಟರ್ ಹತ್ರ ತೋರಿಸ್ತಾನೆ ರೀ ಅಮೆರಿಕಾ ಹೋಗ್ತಾನೆ ಇಂಗ್ಲೆಂಡ್ ಹೋಗ್ತಾನೆ ಎಲ್ಲ ಕಡೆಗೆ ಹೋಗ್ತಾನೆ ಎಲ್ಲ ಡಾಕ್ಟರ್ ಮುಗಿದು ಬಿಡ್ತಾರೆ ಮುಗಿದಾಗ ಏನಪ್ಪ ಎಲ್ಲ ಡಾಕ್ಟರ್ ಹೇಳ್ತಾರೆ ಏನಪ್ಪ ಏನು ಗೊತ್ತಾಗ್ತಾನೆ ಇಲ್ಲ ನಮಗೆ ಯಾವ ಥರ ಏನು ಇದು ನಿನಗೆ ತೊಂದರೆ ಆಗಿದ್ದು ನಿನ್ನ ಕಣ್ಣುಗಳೆಲ್ಲ ಚೆನ್ನಾಗಿ ಇದ್ದಾವೆ ಎಲ್ಲ ಒಟ್ಟು ಪ್ರಾಬ್ಲಮ್ ಏನೂ ಇಲ್ಲ ಆದರೆ ನಮಗೇನು ಗೊತ್ತಾಗಲಾಗೈತಿ ಆದರೆ ನಮಗೇನು ಗೊತ್ತಾಗಲಾಗೈತಿ ಅದಕ್ಕೇನಪ್ಪ ಅಂತ ಹೇಳಿದಾಗ ಅವ ನಿರಾಶೆಗೊಳ್ತಾನೆ ನಿರಾಶೆಗೊಂಡು ಮನೆಗೆ ಬರ್ತಾನೆ ಅವಾಗ ಯಾರೋ ಒಬ್ರು ಹೇಳ್ತಾರೆ ನೋಡಪ್ಪ ಅದು ಒಂದು ಯಾವುದೋ ದೂರದ ಬೆಳಗಾವಿ ಊರೊಳಗೆ ಅಲ್ಲಿ ಒಂದು ಹಳ್ಳಿ ಅದ ಆ ಹಳ್ಳಿಯೊಳಗೆ ಒಬ್ಬ ಗೌಟಿ ಔಷಧಿ ಗೌಟಿ ಅಂತಂದು ಗೊತ್ತಾ ನಾಟಿ ವೈದ್ಯ ಅಂತ ಕರಿತಾರೆ ಗೊತ್ತಾ ಸಸ್ಯಗಳು ಅವು ಇವು ಬೇರೆ ಕುಟ್ಟಿ ಅದು ಇದು ಕುಟ್ಟಿ ಅಂತ ಏನು ಮಾಡ್ತಿರ್ತಾರೆ ಒಂದಿಷ್ಟು ಆಹಾರಗಳನ್ನು ಇದು ಏನಂತಾರೆ ಔಷಧಿ ರೆಡಿ ಮಾಡ್ತಿರ್ತಾರೆ ಔಷಧಿ ರೆಡಿ ಮಾಡಿ ಕೊಡ್ತಿರ್ತಾರಲ್ಲ ಅದು ಅವನಿಗೆ ಗೊತ್ತಾಗ್ತದೆ ಹೋಗ್ತಾನೆ ಅವ್ರ ಬಳಿ ಹೋಗೇನಪ್ಪ ಅಂತಂದ್ರೆ ನೋಡ್ರಿ ಹಿಂಗೆ ಹಿಂಗೆ ತೊಂದರೆಗಳಾಗೈತಿ ನನಗೆ ಹಿಂಗಾಗೈತಿ ಅಂತೇಳಿ ಕೇಳ್ತಾನೆ ಆಯಿತು ನೋಡ್ತೀನಿ ಅಂತೇಳಿ ಇದು ಆ ಇದು ಏನು ಆರಾಮ್ಸೆ ನಾನು ಸಾಲ್ವ್ ಮಾಡ್ತೀನಿ ಆದರೆ ಈ ರೋಗ ಜಗತ್ತಿನೊಳಗೆ ಯಾರಿಗೂ ಬರಂಗಿಲ್ಲಲ್ಲ ಕೆಲವೊಬ್ಬರಿಗೆ ಅಷ್ಟೇ ಬರ್ತದೆ ಜಗತ್ತಿನೊಳಗಡೆ ಕೆಲವೊಬ್ಬರಿಗೆ ಎಷ್ಟೇ ಬರ್ತದೆ ಒಂದು ಲಕ್ಷಕ್ಕೊಬ್ಬರು ಕೋಟಿಗೊಬ್ಬರು ಅಲ್ಲೆಲ್ಲೋ ಅಲ್ಲಿ ಇಲ್ಲಿ ಅಷ್ಟೇ ಏನಪ್ಪ ಅಂತಂದ್ರೆ ಇಂಥ ರೋಗ ಇದ್ದವರು ಅದರ ನನ್ನ ಜೀವನದೊಳಗೆ ಇದು ಎರಡನೇ ಟೈಮೋ ಮೂರನೇ ಟೈಮೋ ಅಷ್ಟೇ ನಾನು ನೋಡ್ತಾ ಇರೋದು ಇಂಥ ರೋಗ ಇದಕ್ಕಿಂತ ಮುಂಚೆ ನಾನು ರೋಗನೇ ನೋಡಲಿಲ್ಲ ಅಂತ ನಾವು ಯಾರು ಆ ನಾಟಿ ವೈದ್ಯ ಅಂತನ ಅರ್ಥ ಆಯ್ತಾ ಆ ನಾಟಿ ವೈದ್ಯ ಅಂತನ ಅಂದಕ್ಕೇನಪ್ಪ ಅಂತ ಆಯ್ತು ಇದಕ್ಕೆ ನಾನು ಔಷಧಿ ಕೊಡ್ತಾನಂತ ಹೇಳ್ತಾನೆ ಕೊಡ್ತೀನಿ ಅಂತ ಹೇಳ್ತಾನೆ ಒಂದು ಎರಡು ಮೂರು ದಿನ ಟೈಮ್ ಕೊಡು ಅಂತ ಹೇಳ್ತಾನೆ ಯಾರು ಡಾಕ್ಟರ್ ಡಾಕ್ಟರ್ ಅಂದ್ರೆ ನಾಟಿ ವೈದ್ಯ ಹೋಗ್ತಾನೆ ಅಂತಂತ ಔಷಧಿನ ತಯಾರು ಮಾಡ್ತಾನೆ ತಯಾರು ಮಾಡಿದ್ನಪ್ಪ ಅಂತ ಅವನಿಗೆ ಕರೀತಾನೆ ಮೂರು ದಿನ ಆದ ಬಳಿಕ ಅವ್ನು ಮತ್ತೆ ಬರ್ತಾನೆ ಬಂದ ಬಳಿಕ ಔಷಧಿನ ಕಣ್ಣೊಳಗೆ ಹಾಕ್ತಾನೆ ಕಣ್ಣೊಳಗೆ ಹಾಕೊಂತ ಹೋಗ್ತಾನೆ ಪ್ರತಿದಿನ ಹಾಕೊಂತ ಒಂದು ತಿಂಗಳ ತನಕ ಅದೇ ಕ್ರಿಯೆಯನ್ನು ಮುಂದುವರಿಸ್ತಾರೆ ಅವನಿಗೇನಪ್ಪ ಅಂದ್ರೆ ಆಟೋಮೆಟಿಕ್ ಮತ್ತೆ ವಾಪಸ್ ಏನಾಗ್ತದೆ ಕಣ್ಣಿಗೆ ಬರ್ತದೆ ಜಗತ್ತನ್ನು ನೋಡ್ತಾನೆ ಆವಾಗ ಆ ನಾಟಿ ವೈದ್ಯಕ್ಕೆ ಕೇಳ್ತಾನೆ ಏನಂತ ಕೇಳ್ತಾನೆ ಅಂದ್ರೆ ಜಗತ್ತಿನ ತುಂಬೆಲ್ಲ ಅಡ್ಡಾಡಿದೆ ನಾನು ಕಣ್ಣೇ ಹೋಗ್ಯಾವ ಎಲ್ಲಿ ಹೋದ್ರು ಏನಪ್ಪ ಅಂತಂದ್ರೆ ಯಾವ ಡಾಕ್ಟ್ರೂ ಏನೂ ಆಗಲ್ಲ ನಿನಗೆ ಮುಗಿದೋಯ್ತು ನಿನ್ನ ಜೀವನ ಲೈಫ್ ಟೈಮ್ ನೀನು ಹಿಂಗೆ ಇರ್ತೀಯ ಅಂತ ಹೇಳಿದ್ರು ಆದರೆ ನೀನು ನೋಡಿದ್ರೆ ಒಂದು ತಿಂಗಳೊಳಗಡೆ ಏನೋ ಒಂದು ರಸ ಕಣ್ಣೊಳಗೆ ಹಾಕಿ ನನಗೆ ಚಲೋ ಮಾಡ್ದಿ ಅದು ಏನದಂತ ಅಂತ ಔಷಧಿ ಏನದ ನಿನ್ನ ಹತ್ರ ಜಗತ್ತಿನೊಳಗೆ ಇರಲಾರ್ದ ಔಷಧಿ ನಿನ್ನ ಹತ್ರ ಏನದಂತ ಏಕೆ ಕೇಳ್ತಾನೆ ಆವಾಗೇನಪ್ಪ ಅಂತಂದ್ರೆ ಅವಾಗ ಅವ ಹೇಳ್ತಾನೆ ಏನಂತ ಹೇಳ್ತಾನಂತಂದ್ರೆ ಏನಿಲ್ಲ ಈ ಒಂದು ರೇರ್ ಡಿಸೀಸ್ ಅಂತಂದ್ರೆ ಅತಿ ವಿರಳವಾದಂತಹ ರೋಗ ಇದು ಈ ರೋಗಕ್ಕೆ ನಮ್ಮ ಅಜ್ಜರು ನಮಗೆ ಏನಪ್ಪ ಅಂತಂದ್ರೆ ಒಂದಿಷ್ಟು ಔಷಧಿ ಹೇಳಿದರು ಏನಂತಂದ್ರೆ ಆ ಬಾತ್ರೂಮ್ ಮೂಲೆಯೊಳಗೆ ಒಂದು ಸಣ್ಣ 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 ಹುಳ ಇರ್ತಾವಲ್ಲ ಆ ಹುಳಗಳ ತಗೊಂಡು ನಾನೇನು ಮಾಡಿದೀನಿ ಅಂತಂದ್ರೆ ಅರೆದು ಕುಟ್ಟಿ ಏನು ಮಾಡಿದೀನಿ ಅಂತಂದ್ರೆ ಅದರಿಂದ ಒಂದಿಷ್ಟು ಗಿಡಮೂಲಿಕೆಗಳು ಹಾಕಿದ್ದೀನಿ ಬೇರೆ ಬೇರೆ ಗಿಡಮೂಲಿಕೆಗಳು ಹಾಕಿ ಅದರಿಂದ ಏನು ಮಾಡಿದ್ದೀನಿ ಔಷಧಿ ಮಾಡಿದ್ದೀನಿ ಆ ಔಷಧಿಯನ್ನು ನಿನ್ನ ಕಣ್ಣೊಳಗೆ ಹಾಕಿದ್ದೀನಿ ಹಾಗಾಗಿ ನಿನಗೇನಾಗೈತಿ ಕಣ್ಣು ಬಂದೈತಿ ಅಂತೇಳಿ ಕೇಳ್ತಾನೆ ಆವಾಗ ಅವನಿಗೇನಪ್ಪ ಅಂತಂದ್ರೆ ಧಾರಾಕಾರವಾಗಿ ಕಣ್ಣೊಳಕ್ಕೆ ನೀರು ಬರ್ತಾ ಇರ್ತಾವೆ ದೇವರನ್ನು ನಾನು ಬೈದಿಲ್ಲ ಆ ಸಣ್ಣ ಹುಳುಕ್ಕೆ ನಾನು ಬೈದಿಲ್ಲ ಅಂದರೆ ಜಗತ್ತಿನೊಳಗಡೆ ಯಾರೂ ಸಣ್ಣವರಲ್ಲ ಯಾರೂ ದೊಡ್ಡವರಲ್ಲ ಪ್ರತಿಯೊಬ್ಬನಿಗೂ ಅಷ್ಟೇ ಬೆಲೆ ಅದ ನಾವು ಸಣ್ಣ ಹುಳನೇ ಇರಲಿ ನಾವು ದೊಡ್ಡ ಮನುಷ್ಯನೇ ಆಗಲಿ ಪ್ರತಿಯೊಬ್ಬರಿಗೂ ಅಷ್ಟೇ ಬೆಲೆ ಅದ ಪ್ರತಿಯೊಬ್ಬರು ಸತ್ತರೂ ಕೂಡ ಮಣ್ಣೊಳಗೆ ಹೋಗ್ತೀವಿ ಅರ್ಥ ಆಯ್ತಾ ಹಾಗಾಗಿನೇ ಪ್ರತಿಯೊಂದು ಸಣ್ಣ ಜೀವಿಗೂ ಕೂಡ ಎಷ್ಟು ಮರ್ಯಾದೆ ಕೊಡಬೇಕಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆನೇ ಕೊಡಬೇಕು ಕಡಿಮೆ ಎಂದು ಕೊಡಬಾರ್ದು ಯಾವ ಸಮಯದೊಳಗೆ ಯಾವ ಸಂದರ್ಭದೊಳಗೆ ಹಂಗೆ ಸೌಂಡ್ ಆಗ್ತದೆ ಹೇಳಕ್ಕೆ ಬರೋಂಗಿಲ್ಲ ಹೌದಾ ಯಾವ ಸಮಯದೊಳಗೆ ಯಾವ ಸಂದರ್ಭದೊಳಗೆ ಯಾರು ನಿನಗೆ ಸಹಾಯ ಮಾಡ್ತಾರೆ ಯಾರಿಗೆ ನೀನು ಸಹಾಯ ಮಾಡ್ತೀಯ ಹೇಳೋಕ್ಕಾಗಂಗಿಲ್ಲ ಹಾಗಾಗಿನೇ ಪ್ರತಿಯೊಂದು ಜೀವಿ ಬಹಳ ಮುಖ್ಯ ಆದ ಪ್ರತಿಯೊಂದು ಜೀವಕ್ಕೂ ಅಷ್ಟೇ ಬೆಲೆಯನ್ನು ನಾವು ಕೊಡಬೇಕಾಗ್ತದೆ ಸರಿಯಾ ಈ ಪ್ರಕೃತಿಯ ಜೊತೆಗೆ ನಾವು ಹೆಂಗಿರ್ತೀವೋ ನಮ್ಮ ಜೊತೆಗೂ ಕೂಡ ಈ ಪ್ರಕೃತಿ ಹಾಗೆ ಬಿಹೇವ್ ಮಾಡ್ತದೆ ಹಾಂ ಹೇಳಿದ್ನಲ್ಲ ಎನಿಥಿಂಗ್ ದಟ್ ಕ್ಯಾನ್ ಮೂವ್ಸ್ ಕ್ಯಾನ್ ಬಿ ಈಟನ್ ಅಂತೇಕೆ ಹಂಗೆ ತಿನ್ಕೊಂತ ಹೋದಿ ಅಂತಂದ್ರೆ ಮನಸ್ಸು ಬಂದಿದ್ದು ತಿಂದೆ ಅಂತ ಹೇಳ್ಕೋ ಮನಸ್ಸು ಬಂದಿದ್ದ ಕಾಯಿಲೆನೂ ಬರ್ತಾವೆ ಹೌದಿಲ್ಲಪ್ಪ ವಾಸಿಯಾಗದ ಕಾಯಿಲೆಗಳು ಮನಸ್ಸು ಬಂದದ್ದು ತಿಂದ ಬಳಕೆ ಬರ್ತಾವಂತ ತಿಳಿತು ನಿನ್ನ ಮನಸ್ಸಿಗೆ ಏನಿಸ್ತದೆ ಅದನ್ನೆಲ್ಲ ತಿನ್ಕೊಂತ ಹೋದೆ ಅಂದ್ರೆ ನಿನಗೆ ವಾಸಿಯಾಗದ ಕಾಯಿಲೆಗಳು ಬರ್ತಾವಂತ ಹಾಗಾಗಿನೇ ಇದು ಹೊಟ್ಟಿಯದ ಕಸದ ಬುಟ್ಟಿ ಅಲ್ಲ ಎಲ್ಲ ಹಾಕೋದಕ್ಕೆ ಕಸದ ಬುಟ್ಟಿ ಏನಪ್ಪ ಅಂದ್ರೆ ಕ್ಲೀನ್ ಇರ್ತೈತೇನು ಇಲ್ಲ ಕಸದ ಬುಟ್ಟಿ ಅದಕ್ಕೆ ಅಂತಾರೆ ಅದಕ್ಕೆ ಕಸ ಹಾಕೋದಕ್ಕೆ ಕಸದ ಬುಟ್ಟಿ ಅಂತಾರೆ ಹಾಗಾಗಿ ಹೊಟ್ಟೆಯನ್ನು ನಾವು ಹೊಟ್ಟೆ ಥರನೇ ನೋಡಬೇಕಾಗ್ತದೆ ಕಸದ ಬುಟ್ಟಿ ಥರ ನೋಡಬಾರ್ದು ಹಂಗೆ ನೋಡಿದ್ದೆ ಆದ್ರೆ ನಮಗೆ ವಾಸಿಯಾಗದ ರೋಗಗಳು ಬರ್ತಾವೆ ಅದರಿಂದ ದೂರ ಇರಬೇಕಂತಂದ್ರೆ ಮಿತ ಆಹಾರಿ ಶತಾಯುಷಿ ಮಿತ ಆಹಾರಿ ಶತಾಯುಷಿ ಅಂದರೆ ಮಿತವಾಗಿ ಆಹಾರವನ್ನು ತಿನ್ನು ಶತಾಯುಷಿ ಆಗು ಹಿತವಾಗಿ ಬದುಕನ್ನು ನಡೆಸು ಅಂತ ಹೇಳ್ತಾರೆ ಪ್ರವಚನ ಆರಂಭ ಆಯ್ತಲ್ಲ ಹಾಂ ನಾ ಪ್ರವಚನ ಹೇಳೋಕ್ಕೆ ನಂಬರ್ ಒನ್ ಅದನ್ನಲ್ಲಿ ಮಕ್ಕಳೇ ಹಾಂ ಓಕೆ ಇಲ್ಲೇನೈತಂದ್ರೆ ನಾಶಿಕದ ಮೂಲಕ ಸಣ್ಣ ಸಣ್ಣ ಸೂಕ್ಷ್ಮ ಜೀವಿಗಳು ಅದು ಆ ಸೂಕ್ಷ್ಮ ಜೀವಿಗಳು ಯಾರು ಸೋಸಿದ್ರಪ್ಪ ಕೂದಲುಗಳು ಸೋಸಿದ್ರು ಆನದಲ್ಲ ಓಕೆ
ಕೂದಲುಗಳ ಸೋಸೋದು ಆದರೂ ಕೂಡ ಕೆಲವೊಂದಿಷ್ಟು ಸೂಕ್ಷ್ಮಾಣುಜೀವಿಗಳು ಒಳಗೆ ಹೋಗ್ತಾವ ಇಲ್ಲ ಅನ್ನಂಗಿಲ್ಲ ಅವಾಗ ಏನಪ್ಪ ಅಂತಂದ್ರೆ ಅಲ್ಲಿ ಲೋಳೆ ಅಂತಹ ವಸ್ತು ಅದ ಆ ಲೋಳೆ ಒಳಗೆ ಬಿದ್ದು 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 ಸತ್ತು ಹೋಗ್ಬಿಡ್ತಾವ ಸೂಕ್ಷ್ಮಾಣುಜೀವಿಗಳು ಏನಿರ್ತಾವಲ್ಲ ಲೋಳೆ ಒಳಗೆ ಬಿದ್ದು ಸತ್ತು ಬಿಡ್ತಾವ ಅರ್ಥ ಆಯ್ತಾ ಆಮೇಲೆ ಏನಪ್ಪ ಅಂತಂದ್ರೆ ಶುದ್ಧವಾದಂತಹ ಆಹಾರ ಅಲ್ಲ ಗಾಳಿ ಏನಾಗ್ತದಪ್ಪ ಅಂತಂದ್ರೆ ನಾಸಿಕದ ಮೂಲಕ ಗಂಟಲಿನ ಮೂಲಕ ಏನಾಗ್ತದ ಶ್ವಾಸಕೋಶಕ್ಕೆ ಶ್ವಾಸಕೋಶಕ್ಕೆ ತಲುಪ್ತದೆ ಸೂಕ್ಷ್ಮಾಣುಜೀವಿಗಳು ಹೇಳ್ತೀನಿ ನಾನು ಅರ್ಥಾಯ್ತಾ ಏನಂತ ಕೊರೋನಾ ವೈರಸ್ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿ ಅದು ತಿಳಿತು ನಾನು ಹೇಳಿದ್ದು ಸೂಕ್ಷ್ಮಾಣುಜೀವಿಗಳು ಸೂಕ್ಷ್ಮಾಣುಜೀವಿಗಳು ಅಂತಂದ್ರೆ ಬ್ಯಾಕ್ಟೀರಿಯಾ ಇವೆಲ್ಲ ಬರ್ತದೆ ಸಣ್ಣ 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 ಏನಪ್ಪ ಅಂತಂದ್ರೆ ವಸ್ತುಗಳು ಆದ್ರೆ ಏನಪ್ಪ ನೀ ಹೇಳಿದ್ದು ಕೊರೋನಾ ವೈರಸ್ ನೀ ಹೇಳ್ತಾ ಇದ್ದಿಲ್ಲ ಈ ಕೊರೋನಾ ವೈರಸ್ ಅತಿ ಸೂಕ್ಷ್ಮ ಇದು ಅತಿ ಸೂಕ್ಷ್ಮ ಅಂತಂದ್ರೆ ಅದು ಲೋಳೆ ಮೂಲಕನೂ ಹಾದು ಹೋಗ್ಬಿಡ್ತದೆ ಲೋಳೆನೇ ಬೇಕದಕ್ಕೆ ಅರ್ಥ ಆಯ್ತಾ ನಿಜವಾಗ್ಲೂ ಅದು ಬದುಕಬೇಕು ಅದೇನಪ್ಪ ಅಂದ್ರೆ ಬೆಳಿಬೇಕಂದ್ರೆ ಲೋಳೆನೇ ಬೇಕಾಗ್ತದೆ ಯಾವಾಗ ಸೂಕ್ಷ್ಮಜೀವಿ ಅದು ಒಳಗೆ ಹೋಗ್ತದೋ ಲೋಳೆ ಒಳಗೆ ಸಿಗ್ಬಿಡ್ತದಿಲ್ಲ ಸಿಕ್ಕರೆ ಅದಕ್ಕೆ ಆಹಾರ ಸಿಕ್ಕಂಗೆ ಅದಕ್ಕೆ ಅಲ್ಲಿಂದ ಏನಾಗ್ತದೆ ಅಂತಂದ್ರೆ ಚಾಲು ಬಿಡ್ತದೆ ಕೊರೋನಾ ವೈರಸ್ ಮೂಗಳು ಹೋಗಿ ಗಂಟಲದೊಳಗೆ ಶ್ವಾಸಕೋಶಕ್ಕೆ ಅಟ್ಯಾಕ ಮಾಡ್ತದೆ ಅರ್ಥ ಆಯ್ತಾ ಹಾಗಾಗಿನೇ ಕೆಲವೊಂದಿಷ್ಟು ಜೀವಿಗಳು ನಮ್ಮ ದೇಹದಲ್ಲಿರ್ತಕ್ಕಂಥ ಲೋಳೆಯನ್ನು ಅವೇ ಬಂಡವಾಳ ಇತ್ತುಕೊಂಡ್ಬಿಡ್ತಾವೆ ಬಂಡವಾಳ ಮಾಡಿಬಿಡ್ತಾವೆ ಆ ಲೋಳೆಯನ್ನು ಏನು ಮಾಡ್ತಾರೆ ಬಂಡವಾಳ ಮಾಡಿಕೊಂಡು ಅಲ್ಲೇ ಬಿಲ್ಡಿಂಗ್ ಕಟ್ಕೊಂಡು ಅಲ್ಲೇ ಬಾಡಿ ಕೊಟ್ಬಿಡ್ತಾವೆ ತಿಳಿತಾ ಹಾಗಾಗಿನೇ ನಾವೇನು ಮಾಡ್ತೀವಿ ಅಂತಂದ್ರೆ ಶ್ವಾಸಕೋಶಕ್ಕೆ ಹಾನಿ ಆಗದಂಗೆ ನೋಡ್ಕೊತ ಹೋಗ್ತೀವಿ ಒಂದನೇ ದಿನ ತಿಳಿ ಶ್ವಾಸಕೋಶ ಏನಂತಲಿದ್ದು ಗಂಟಲಿನ ಮೂಲಕ ಗಾಳಿ ಹಾದು ಹೋಯಿತು ಹಾದು ಹೋಗುವಾಗ ಗಂಟಲಿನಲ್ಲಿ ಏನಪ್ಪ ಅಂತಂದ್ರೆ ಮೃದುವಾದ ಉಂಗುರಿನ ಆಕಾರದ ಏನದವ ಮೃದ್ವಸ್ಥಿ ಉಂಗುರಗಳನ್ನ ಆಕಾರದ ಏನವು ಉಂಗುರುಗಳದವ ಅವೇನವು ಅವು ಮೂಳೆಗಳು ಉಂಗುರನ ಆಕಾರದ ಏನಪ್ಪ ಮೃದು ಮೂಳೆಗಳು ಅಂತ ಕರಿತೀವಿ ಆ ಮೃದ್ವಸ್ಥಿಗಳ ಮೂಲಕ ಏನಪ್ಪ ಅಂತಂದ್ರೆ ಗಾಳಿ ಹಾದು ಹೋಗ್ತದೆ ಈ ಮೃದ್ವಸ್ಥಿಗಳು ಯಾಕದವ ಮೃದ್ವಸ್ಥಿಗಳು ಗಾಳಿಯ ಚೀಲನ್ನು ಕುಸಿಯದಂತೆ ತಡಿತವ ಗಾಳಿಯ ಚೀಲ ಏನಪ್ಪ ಕುಸಿಯದಂತೆ ತಡಿತವ ಉದಾಹರಣೆಯಾಗಿ ಹೇಳ್ಬೇಕಂತಂದ್ರೆ ಈಗ ಯಾವುದೋ ಒಂದು ಬಲೂನ್ ಐತಿ ಹೌದಾ ಬಲೂನ್ ಹಿಂಗೆ ಉತ್ತ್ಯ ಕುಂತೈಕೆ ಊದು ಬಳಕ ಗಾಳಿ ಬಿಟ್ಟಾಗ ಏನಾಗ್ತದೆ ವಾಪಸ್ ಅದು ಹತ್ಕೊಂಡ್ಬಿಡ್ತದಲ್ಲ ಹಿಂಗೆ ಅಂದ್ರೆ ಅಲ್ಲಿ ಕುಸಿದ್ ಬಿಡ್ತೈತಿ ಹಂಗೆ ನಾವು ಉಸಿರು ತೊಗೊಂಡಿತ್ತು ಇದನ್ನು ಬಲೂನ್ಗಳು ಇದ್ದಂಗೆ ಇವೆರಡು ವಾಪಸ್ ಬಿಡತ್ನಾಗ ಅಥವಾ ವಾಪಸ್ ಬಿಟ್ಬಿಡಕ್ಕೆ ಏನಾಗ್ತದೆ ಕುಸಿದು ಬಿಡ್ತಂದ್ರೆ ಗಂಟ್ಲ ಕುಸಿದು ಬಿಡ್ತಂದ್ರೆ ಸತ್ತು ಬಿಡ್ತೀಯಾ ನೀನು ಹಾಗಾಗಿ ಆ ಕುಸಿಬಾರ್ದು ಅಂತಂದ್ರೆ ಏನದಿಲ್ಲಿ ಏನದವ ಮೃದ್ವಸ್ಥಿಗಳು ಅದವ ಅಂತ ನಾವು ಹೇಳ್ತೀವಿ ಮುಂದೆ ಆ ಗಾಳಿ ಏನಪ್ಪ ಅಂತಂದ್ರೆ ಈ ಶ್ವಾಸ ನಳಿಕೆಗಳ ಮೂಲಕ ಅವು ನಳಿಕೆಗಳು ಏನಥವಾ ನಾಳಗಳ ಮೂಲಕ ಸಣ್ಣ 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 ನಳಿಕೆಗಳಾಗಿ ಕೊನೆಯದಾಗಿ ಏನಪ್ಪ ಏನಾಗ್ತವ ಬಲೂನಿನ ಆಕಾರದ ರಚನೆಗಳು ಅಥವಾ ಆ ಬಲೂನಿನ ಆಕಾರದ ರಚನೆಗಳು ಏನವು ಗಾಳಿ ಗೂಡಗಳು ಗಾಳಿ ಚೀಲುಗಳು ಅಲ್ವಿಯೋಲಾಯಿಗಳು ಅಂತ ಕರಿತೀವಿ ಇಂಗ್ಲೀಷ್ ಒಳಗಡೆ ಅಲ್ವಿಯೋಲಾಯಿಗಳು ಅಂತ ಕರಿತೀವಿ ಅಲ್ವಿಯೋಲಾರ್ ಸರ್ಫೇಸ್ ಅಂತ ಕರಿತೀವಿ ಅಂತಂದ್ರೆ ಗಾಳಿ ಚೀಲದ ಮೇಲ್ಮೈ ಅಂತ ಕರಿತೀವಿ ಗಾಳಿ ಚೀಲದ ಮೇಲ್ಮೈ ಯಾವುದರಿಂದ ಆವೃತ ಆಗೈತೆ ಅಂತ ಹೇಳಿದೆ ಯಾವುದರಿಂದ ಆವೃತ ಆಗೈತಿ ರಕ್ತನಾಳಗಳ ಜಾಲಗಳಿಂದ ಆವೃತ ಆಗೈತಿ ಅರ್ಥ ಆಯ್ತಾ ರಕ್ತನಾಳಗಳ ಜಾಲಗಳಿಂದ ಆವೃತ ಆದಾಗ ಏನಾಗ್ತದೆ ರಕ್ತದೊಳಗಡೆ ಆಮ್ಲಜನಕ ಹೀರಲ್ಪಡ್ತದ ರಕ್ತದೊಳಗಡೆ ಇರ್ತಕ್ಕಂತಹ ಇದು RBCಗಳಿದಾವಲ್ಲ RBCನ ಗೊತ್ತಾ ಕೆಂಪು ರಕ್ತ ಕಣಗಳು ಆಕ್ಸಿಜನ್ನ ಹೊತ್ತುಕೊಂಡು ಹಿಂಗೆ 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 ಹೋಗ್ತಾವ ಎಲ್ಲಿ ಹೋಗ್ತಾವ ಜೀವಕೋಶಕ್ಕೆ ಹೋಗ್ತಾವ ಜೀವಕೋಶಕ್ಕೆ ಹೋಗಿ ಬರಸ್ತಾವ ಹಿಂಗೆ ಅಣ್ಣ ಆಕ್ಸಿಜನ್ ಬೇಕನ ಅಣ್ಣ ಆಕ್ಸಿಜನ್ ಬೇಕನ ಏ ಹೌದಪ್ಪ ಬೇಕು ಏನಾಗಿ ಗ್ಲುಕೋಸ್ ಬಂದೈತಿ ಕೊಡೋಪ್ಪ ಅಂತೇಕೆ ಅಂತದ ಅದು ನ್ಯೂಕ್ಲಿಯಸ್ ಅವಾಗೇನಪ್ಪ ಅಂತಂದ್ರೆ ನ್ಯೂಕ್ಲಿಯಸ್ ಏನು ತೊಗೊಂಡ್ಬಿಡ್ತದ ಆಕ್ಸಿಜನ್ ತೊಗೋತದ ತೊಗೊಂಡು ಯಾರಿಗೆ ಕೊಡ್ತದೆ ಸೀದಾ ಏ ಮೈಟೋಕಾಂಡ್ರಿಯ ಹೇಳಲಿ ಈಗ ಬಂದ ಆಕ್ಸಿಜನ್ ಕೆಲಸ ಮಾಡ್ತಾಡಿ ಕೆಲಸ ಮಾಡ್ತದೆ ಮೈಟೋಕಾಂಡ್ರಿ ಅವಾಗ ಮಾಡ್ತದೆ ಮೈಟೋಕಾಂಡ್ರಿಯ ಆ ಒಂದು ಗ್ಲುಕೋಸ್ನ ಒಡಿತದ 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 ಒಡದೊಳಗೆ ಏನಾಗ್ತದೆ ATP ಪ್ರೊಡ್ಯೂಸ್ ಆಗ್ತದೆ ಶಕ್ತಿ ಬಿಡುಗಡೆ ಆಗ್ತದೆ ಶಕ್ತಿ ಬಿಡುಗಡೆ ಆದ ಜೊತೆಗೆ ಶಕ್ತಿ ಅಷ್ಟೇ ಬಿಡುಗಡೆ ಆಗಲ್ಲ ಅದ ಜೊತೆಗೆ ಏನಾಗ್ತದಪ್ಪ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ನೀರು ಬಿಡುಗಡೆ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ವಾಪಸ್ ಎಲ್ಲಿ ಬರ್ತದೆ ರಕ್ತಕ್ಕೆ ಬರ್ತದೆ ರಕ್ತದ ಒಳಗಡೆ ರಕ್ತದ ಪ್ಲಾಸ್ಮಾದೊಳಗಡೆ ಏನು ಸೇರ್ಕೊಂಡ್ಬಿಡ್ತದೆ ಕಾರ್ಬನ್ ಡೈಆಕ್ಸೈಡ್ ಸೇರ್ತದೆ ಕಾರ್ಬನ್ ಡೈಆಕ್ಸೈಡ್ ಸೇರಿ ಅದೇನಾಗ್ತದೆ ಸೀದಾ ರಕ್ತ ಎಲ್ಲಿ ಬರ್ತದೆ ಮತ್ತು ವಾಪಸ್ ಈ ಒಂದು ಗಾಳಿ ಗೂಡುಗಳಿಗೆ ಬರ್ತದೆ ಗಾಳಿ ಗೂಡುಗಳಿಗೆ ಬಂದು ರಕ್ತದಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಗಾಳಿ ಗೂಡಿನೊಳಗೆ ಏನಾಗ್ತದೆ ವಿಸರಣೆ ಹೊಂತದ ವಿಸರಣೆ ವಿಸರಣೆ ಅಂತಂದ್ರೇನು ಓಕೆ ವಸ್ತು ಒಂದು ಅಧಿಕ ಸಾಂದ್ರತೆ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಪ್ರದೇಶಕ್ಕೆ ಸಾಗುವ ಕ್ರಿಯೆ ಹರಿಯುವ ಕ್ರಿಯೆ ಹೋಗುವ ಕ್ರಿಯೆಗೆ ನಾವೇನಂತ ಕರಿತೀವಿ ವಿಸರಣೆ ಅಂತ ಕರಿತೀವಿ ಈ ವಿಸರಣೆ ಕೋಶ ಭಿತ್ತಿಯ ಮೂಲಕ ಆಗ್ತದೆ ಅಥವಾ ರಕ್ತನಾಳಗಳ ಹೊರಗೋಡೆಯ ಮೂಲಕ ತೆಳುವಾದ ಪದರದ ಮೂಲಕ ನಡೀತದೆ ಹಾಂ ರಕ್ತನಾಳಗಳ ತೆರವಾದ ಪೊರೆ ಇದಲ್ಲ ಆ ಪೊರೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹಿಂಗೆ ಹಾದು ಹೋಗ್ತದೆ ಹಿಂಗೆ ಹೋಗೋದಕ್ಕೆ ನಾವೇನು ಕರಿತೀವಿ ವಿಸರಣೆ ಅಂತ ಕರಿತೀವಿ ವಾಪಸ್ ಹಿಂಗೆ ಬರೋದಕ್ಕೆ ಆಕ್ಸಿಜನ್ ಹಿಂಗೆ ವಾಪಸ್ ಬರೋದಕ್ಕೆ ಅಂತ ಕರಿತೀವಿ ನಾವು ಅದಕ್ಕೂ ವಿಸರಣೆನೇ ಅಂತೀವಿ ಅರ್ಥ ಆಯ್ತಾ ರಕ್ತದೊಳಗಡೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಐತೆ ಅಂತ ತಿಳ್ಕೊ ಅವಾಗ ಶ್ವಾಸಕೋಶದಲ್ಲಿರ್ತಕ್ಕಂಥ ಆಕ್ಸಿಜನ್ ರಕ್ತಕ್ಕೆ ಬರ್ತದೆ ಆಮೇಲೆ ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಐತೆ ಅಂತ ತಿಳ್ಕೊ ಅದೆಲ್ಲಿಗೆ ಹೋಗ್ತದಪ್ಪ ಶ್ವಾಸಕೋಶಕ್ಕೆ ಹೋಗ್ತದೆ ಹಿಂಗೆ ಉಸಿರಾಡುವಾಗ ಏನಪ್ಪ ಅಂತಂದ್ರೆ
ಸ್ವಲ್ಪ ಪ್ರಮಾಣದ ಗಾಳಿ ಶ್ವಾಸಕೋಶದ ಒಳಗಡೆನೇ ಉಳಿತದೆ ಸ್ವಲ್ಪ ಪ್ರಮಾಣದ ಗಾಳಿ ಶ್ವಾಸಕೋಶದ ಒಳಗಡೆನೇ ಉಳಿತದೆ ಯಾಕೆ ಉಳಿತದೆ ಅನಿಲಗಳ ವಿನಿಮಯ ಆಗಬೇಕಂದ್ರೆ ಸ್ವಲ್ಪ ಸಮಯ ಬೇಕು ಆ ಸಮಯಕ್ಕೆ ಸ್ವಲ್ಪ ಗಾಳಿ ಒಳಗೆ ಉಳಿದಿರ್ತದೆ ತಿಳಿದು ಉದಾಹರಣೆಯಾಗಿ ಈಗ ಅಡಿಗೆ ನೀ ಮಾಡಕತ್ತಿದಿ ನಿಮ್ಮ ಮನೆಗೆ 100 ಜನ ಬಂದಾರ ನಿಮ್ಮ ಎಂಗೇಜ್ಮೆಂಟ್ ಅದೋ ಲಗ್ನ ಅದೋ ಏನೋ ಅದ ಗೊತ್ತಿಲ್ಲ ಆ ಅವಾಗ ಏನು ಬಂದಾರ 100 ಮಂದಿ ಬಂದಾರ ಬಂದ ಬಳಿಕ ಏನಪ್ಪ ಅಂತಂದ್ರೆ ಎಲ್ಲರಿಗೆ ಅಡಿ ಮಾಡಕ್ಕೆ ಕುಂದ್ರಿಸಿದೆ ನೀನು ಎಲ್ಲರಿಗೆ ನೀ ಏನು ಬೇಕು ಈಗ ಊಟ ಬೇಕು ಎಲ್ಲರಿಗೂ ಊಟ ಬೇಕು ಅಂತಂದಾಗ ಎಲ್ಲರಿಗೂ ಒಮ್ಮೆ ಆಹಾರ ತಂದು ಕೊಡಕ ಆಗಂಗಿಲ್ಲ ನನಗೆ ಅವಾಗ ಏನು ಮಾಡ್ತೀಯ ಮೊದಲು ಎಲ್ಲರಿಗೆ ಏನು ಮಾಡ್ತೀಯ ಸ್ವಲ್ಪ 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 ಸ್ವೀಟ್ ಹಾಕ್ತಿ ಸ್ವೀಟ್ ಅಂತಂದ್ರೆ ಯಾವುದೋ ಸಜ್ಜಕ ಹಾಕ್ತೀಯ ಇಲ್ಲ ಅಂತಂದ್ರೆ ಯಾವುದು ಸ್ವೀಟ್ ಹಾಕ್ತಿ ಅಂದ್ರೆ ಅದು ತಿನ್ನೋ ತನಕ ಏನಪ್ಪ ಸಮಯ ಸಿಗ್ತದೆ ನಿನಗೆ ಅದು ತಿಂತ ಇದ ಸಮಯ ಸಿಗ್ತದೆ ಆ ಸಮಯದೊಳಗೆ ನೀನು ಮಾಡ್ತೀಯಪ್ಪ ಅಂತಂದ್ರೆ ಆಲ್ರೆಡಿ ಏನೋ ಮತ್ತೊಂದು ವಸ್ತು ತಂದು ಇಟ್ಬಿಡ್ತೀಯ ಹಾಂ ಏನಂತಾರೆ ಪಲ್ಯಗಳು ತಂದಿಡ್ತೀಯ ಚಪಾತಿ ತಂದಿಡ್ತೀಯ ಏನೋ ಒಂದು ವಸ್ತು ತಂದಿಡ್ತೀಯ ಹಂಗೆ ಏನೋ ಕೊಡ್ಕೊಂತ ಹೋಗ್ತೀಯ ಅಂದ್ರೆ ಸ್ವಲ್ಪ ಸ್ವಲ್ಪ ಸಮಯ ನಿನ್ನ ಉಳಿಸ್ತೀಯ ಗೊತ್ತಾ ಆ ಸಮಯ ಬೇಕೇ ಬೇಕಿಲ್ಲ ನಿನಗೆ ಅಲ್ಲಿ ಹಾಂ ಎಲ್ಲರೂ ಏ ತೊಂಬರಿ ಚಪಾತಿ ತುಂಬ ರೊಟ್ಟಿ ತುಂಬ ಆದ ಅಂತಂದ್ರೆ ನಿನಗೇನಾಗ್ತದೆ ಹರಿಬರಿ ಆಗ್ತದೆ ಹಾಗಾಗಿ ನೀ ಇಲ್ಲಿ ಗಾಳಿ ಒಳಗೆ ಹೋಗೈತೆ ಅಂತಂದ್ರೆ ಸ್ವಲ್ಪ ಪ್ರಮಾಣದ ಏನಪ್ಪ ಅಂತಂದ್ರೆ ಸಮಯ ಬೇಕೇ ಬೇಕಾಗ್ತದೆ ಯಾಕಲ್ಲಿ ಅನಿಲಗಳ ವಿನಿಮಯ ಆಗಬೇಕು ಹಾಗಾಗಿ ಮುಂದೆ ಮುಂದೇನಪ್ಪ ಹೌದು ಸಾಗಿಸುತ್ತವೆ ಮತ್ತೆ ಜೀವಕೋಶದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ಗಾಳಿ ಗೂಡುಗಳಿಗೆ ಬಂದು ಆ ಒಂದು ಕಾರ್ಬನ್ ಡೈಆಕ್ಸೈಡ್ ವಿಸರಣೆ ಮೂಲಕ ಮೂಗಿನಿಂದ ಹೊರ ಹೋಗ್ತದೆ ಅಥವಾ ಶ್ವಾಸಕೋಶದಿಂದ ಹೊರ ಹೋಗ್ತದೆ ಅಂತ ನಾವು ಹೇಳ್ತೀವಿ ಇಲ್ಲಿಗೆ ಏನು ಮುಕ್ತಾಯ ಆಗ್ತದೆ ಕಂದ ಉಸಿರಾಟ ಮಾನವನಲ್ಲಿ ಉಸಿರಾಟ ಮುಗಿತದೆ ಏನೇನದ ಹೇಳು ಮುಂದಿನ ಹಾಂ ಹೇಳಿದ್ನಲ್ಲ ಮುಂದೆ ಮುಂದೆ ಹೌದಿಲ್ಪ ರಕ್ತದೊಳಗೇನದ ಹಿಮೋಗ್ಲೋಬಿನ್ ಕಂದ ನೋಡು ಕಂದ ಇಲ್ಲಿ ರಕ್ತದೊಳಗಡೆ ಏನದಪ್ಪ ಹಿಮೋಗ್ಲೋಬಿನ್ ಅದ ಈ ಹಿಮೋಗ್ಲೋಬಿನ್ ರಕ್ತದ ವರ್ಣಕ ಅಂತ ಕರಿತೀವಿ ಏನಂತೀವಿ ನಾವು ರಕ್ತದ ವರ್ಣಕ ವರ್ಣಕ ಅಂತಂದ್ರೆ ಇದಕ್ಕೆ ಬಣ್ಣ ಯಾವ ಬಣ್ಣದ ರಕ್ತಕ್ಕೆ ರಕ್ತಕ್ಕೆ ಕೆಂಪು ಬಣ್ಣ ಬರಬೇಕು ಅಂತಂದ್ರೆ ಯಾರು ಕಾರಣ ಹಿಮೋಗ್ಲೋಬಿನ್ ಕಾರಣ ಹಿಮೋಗ್ಲೋಬಿನ್ ಒಳಗಡೆ ಕಬ್ಬಿಣದ ಅಂಶ ಇರ್ತದೆ ಯಾವ ಅಂಶ ಇರ್ತದಪ್ಪ ಕಬ್ಬಿಣದ ಅಂಶ ಇರ್ತದೆ ಇದು ಏನು ಮಾಡ್ತದೆ ಯಾವಾಗಲೂ ಆಕ್ಸಿಜನ್ ಹೊತ್ಕೊಂತದ ಆಕ್ಸಿಜನ್ ಜೊತೆಗೆ ವರ್ತನೆ ಮಾಡ್ತದೆ ಯಾವ ರೀತಿ ವರ್ತನೆ ಮಾಡ್ತದೆ ಇದು ಆಕ್ಸಿಜನ್ ಯಾವುದು ಹಿಮೋಗ್ಲೋಬಿನ್ ವರ್ತನೆ ಮಾಡಿ ಆ ಒಂದು ರಕ್ತ ದೇಹದ ಎಲ್ಲ ಭಾಗಕ್ಕೆ ಹೋಗ್ತದ ದೇಹದ ಎಲ್ಲ ಭಾಗಕ್ಕೂ ಹೋಗ್ತದೆ ದೇಹದ ಎಲ್ಲ ಭಾಗಕ್ಕೂ ಹೋಗಬೇಕು ಅಂತಂದ್ರೆ ಹಿಮೋಗ್ಲೋಬಿನ್ನೇ ಕಾರಣ ಅಂದರೆ ದೇಹದ ಭಾಗ ಎಲ್ಲ ಭಾಗಕ್ಕೆ ಆಕ್ಸಿಜನ್ ಹೋಗ್ಬೇಕಂದ್ರೆ ಯಾವುದು ಕಾರಣಪ್ಪ ಹಿಮೋಗ್ಲೋಬಿನ್ ಕಾರಣ ಯಾಕಂತಂದ್ರೆ ಒಂದು ಆನಿ ಅದ ಆನಿ ಆನಿ ಅದಲ್ಲ ಆನೆಯ ದೇಹ ದೊಡ್ಡದು ಅದು ಉಸಿರಾಡ್ತದೆ ಆದ್ರೆ ಆಮ್ಲಜನಕ ದೇಹದ ಎಲ್ಲ ಭಾಗಕ್ಕೂ ಹೋಗ್ಬೇಕು ನೀವು ಉಸಿರಾಡಿದಿಲ್ಲ ಈ ಕಾಲಿಲಿ ಎತ್ತಿನಿಲ್ಲ ಹಿಂಗ ಅಂತಂದ್ರೆ ಕಾಲು ಎತ್ತಿದೆ ಹಿಂಗೆ ಕೈ ಎತ್ತ ತಿಳ್ಕೋ ಆ ಕಾಲಿನ ಭಾಗಕ್ಕೂ ಏನು ಹೋಗ್ಬೇಕು ನಂಗೆ ಉಸಿರು ಹೋಗ್ಬೇಕು ಇಲ್ಲಿ ತೊಗೊಂಡಿದ್ದು ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಮಜಾ ಅದ ಹೋಗ್ಲಿಲ್ಲ ಅಂತ ತಿಳ್ಕೋ ಕಾಲು ಎತ್ತಕ್ಕೆ ಆಗಂಗಿಲ್ಲ ನಿನಗೆ ಯಾಕೆ ಕಾಲು ಎತ್ತಬೇಕಂತಂದ್ರೆ ಶಕ್ತಿ ಬೇಕಿಲ್ಲ ಶಕ್ತಿ ಬೇಕಂತಂದ್ರೆ ಗ್ಲುಕೋಸ್ ಹೊಡಿಬೇಕಿಲ್ಲ ಗ್ಲುಕೋಸ್ ಹೊಡಿಬೇಕು ಏನು ಬೇಕು ಆಮ್ಲಜನಕ ಬೇಕಿಲ್ಲ ಆಕ್ಸಿಜನ್ ಬೇಕಿಲ್ಲ ಮತ್ತು ಆಕ್ಸಿಜನ್ ಹೋಗಲಿಲ್ಲ ಅಂದ್ರೆ ಕಾಲು ಎತ್ತೇನೆ ಇಲ್ಲಿ ಆಗಂಗಿಲ್ಲ ಕಾಲು ಎತ್ತಕ್ಕೂ ಆಗಂಗಿಲ್ಲ ಕೈ ಎತ್ತಕ್ಕೂ ಡ್ಯಾನ್ಸ್ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ದೇಹದ ಎಲ್ಲ ಭಾಗಕ್ಕೂ ರಕ್ತ ಹೋಗಬೇಕು ರಕ್ತ ಹೋಗ್ಬೇಕಂತಂದ್ರೆ ಅದು ಯಾವಾಗಲೂ ಹಿಮೋಗ್ಲೋಬಿನ್ ಜೊತೆಗೆ ಮಿಕ್ಸ್ ಆಗಿ ಎಲ್ಲಕ್ಕೂ ಹೋಗ್ತದೆ ಹಿಮೋಗ್ಲೋಬಿನ್ ರಕ್ತದ ವರ್ಣಕ ಅಂತ ಕರಿತೀವಿ ಮುಂದೆ ಕಾರ್ಬನ್ ಡೈಆಕ್ಸೈಡ್ ಯಾವಾಗಲೂ ನೀರಿನೊಳಗಡೆ ಕರಗ್ತದೆ ಕಾರ್ಬನ್ ಡೈಆಕ್ಸೈಡ್ ನೀರಿನೊಳಗೆ ಕರಗಿ ಏನಾಗ್ತದೆ ಅದು H2CO3 ಆಗ್ತದೆ H2CO3 ಕಾರ್ಬಾಕ್ಸಿಲಿಕ್ ಆಮ್ಲ ಅಂತ ಕರಿತೀವಿ ನಾವು ಇದಕ್ಕೆ ಏನಂತೀವಪ್ಪ ಕಾರ್ಬಾಕ್ಸಿಲಿಕ್ ಆಮ್ಲ ನಮ್ಮ ದೇಹದಲ್ಲಿರ್ತಕ್ಕಂಥ ನೀರಿನ ಜೊತೆಗೆ ಯಾರು ಕೂಡ್ತಾರ ಕಾರ್ಬನ್ ಡೈಆಕ್ಸೈಡ್ ಕೂಡ್ತದೆ ನಿನಗೆ ಹೇಳಿದೆ ನಾನು ಶಕ್ತಿ ಉತ್ಪತ್ತಿ ಆಗಬೇಕು ಅಂತಂದ್ರೆ ಗ್ಲುಕೋಸ್ ಹೊಡಿಬೇಕು ಗ್ಲುಕೋಸ್ ಹೊಡೆದ್ಬೇಕು ಏನಾಗ್ತದೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಪ್ಲಸ್ ಶಕ್ತಿ ತಿಳಿದಿನಲ್ಲ ಓಕೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಇರ್ತಾವಲ್ಲಿ ಎರಡು ಕೂಡ್ಬಿಡ್ತಾವೆ ಅಲ್ಲಿ ಕೂಡ್ಬೇಕು ಏನಾಗ್ತದೆ ಇದು ಕಾರ್ಬಾಕ್ಸಿಲಿಕ್ ಆಮ್ಲ ಆಗ್ತದೆ ಇದು ಮತ್ತು ವಾಪಸ್ ನ್ಯೂಕ್ಲಿಯಸ್ ಅಥವಾ ಒಂದು ಕೋಶ ಜೀವಕೋಶ ಏನು ಮಾಡ್ತದೆ ರಕ್ತಕ್ಕೆ ಕೊಟ್ಬಿಡ್ತದೆ ಎದಕ್ಕೆ ಕೊಡ್ತದಪ್ಪ ಇದು ರಕ್ತಕ್ಕೆ ಕೊಡ್ತದೆ ಹೈಡ್ರೋಕ್ಲೋರಿಕ್ ಆಮ್ಲ ಸಾರಿ H2CO3 ಆಮ್ಲ ಏನು ಮಾಡ್ತದೆ ಅಂತಂದ್ರೆ ರಕ್ತಕ್ಕೆ ಹೋಗ್ತದೆ ರಕ್ತದಿಂದ ಮತ್ತೆ ಇಲ್ಲಿ ಹೋಗ್ತದಪ್ಪ ಶ್ವಾಸಕೋಶಕ್ಕೆ ಹೋಗ್ತದೆ ಶ್ವಾಸಕೋಶದಲ್ಲಿ ಮತ್ತೇನಾಗ್ತದೆ ಅಲ್ಲಿ ಗಾಳಿಯ ವಿನಿಮಯ ಆಗ್ತದೆ ಅಂತ ನಾವು ಹೇಳ್ತೀವಿ ಸರಿಯಾ ಮತ್ತೇನಾದ್ರು ಪಾಯಿಂಟ್ ಇದ್ರೆ ಹೇಳು ಸಾಗಾಣಿಕೆನೇ ಬಂದ್ಬಿಡ್ತಾ ಈಗ